ಎಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶರಣಪ್ಪ ಅನ್ನಿಗೇರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಓಕೆ ಎಸ್ ಇನ್ನ ವಿಶ್ವ ದರ್ಶನ ಕರಿಯರ್ ಅಕಾಡೆಮಿಯಲ್ಲಿ ಈಗ ಆಲ್ರೆಡಿ ಕ್ಲಾಸ್ಗಳು ರನ್ ಅದವ ಮತ್ತೇನಪ್ಪ ಅಂದ್ರೆ ನಾವು ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ 50% ಏನು ಮಾಡ್ತೀರಪ್ಪ ಅಂದ್ರೆ ಯಾರ ರಿಜಿಸ್ಟ್ರೇಷನ್ ಆಗಿರ್ತಾರ ಅವರಿಗೆ 50% ಏನು ಮಾಡ್ತೀವಿ ಅಂತಂದ್ರೆ ನಾವು ಸಬ್ಸಿಡಿ ಕೊಟ್ಟಿದ್ವಿ ಅದ ಈಗ 28ನೇ ತಾರೀಕು ಇದ್ದ ಏನಾಗಿತ್ತು ಅಂತಂದ್ರೆ ಅದು ಬ್ಯಾಚಸ್ ಗಳು ಆಲ್ರೆಡಿ ಫುಲ್ ಆಗಿವೆ 28ನೇ ಕ್ಲಾಸ್ ರನ್ ಆಗೋದು ಆದ ಕಾರಣದಿಂದ ಮತ್ತೆ ಸಂತೋಷ್ ಸರ್ ಇನ್ನು 100 ವಿದ್ಯಾರ್ಥಿಗಳಿಗೆ ಯಾರ ರಿಜಿಸ್ಟ್ರೇಷನ್ ಆಗಿರ್ತಾರ ನೋಡಿ ಅವರಿಗೆ 50% ಆಫರ್ ಕೊಡ್ರಿ ಅಂತ ಏನು ಮಾಡ್ರಪ್ಪ ಅಂದ್ರೆ ಹೇಳ್ಯಾರ ಆ ಒಂದು ಉದ್ದೇಶಕ್ಕಾಗಿ ಈ ಒಂದು ಸದುಪಯೋಗವನ್ನ ಇಡೀ ಕರ್ನಾಟಕದ ಜನತೆ ಪಡ್ಕೋಬೇಕು ಹೌದಲ್ರಿ ಯಾಕಂತಂದ್ರೆ ನೋಡಿ ಈಗ 10ನೇ ತಾರೀಕಿಗೆ ಎಷ್ಟನೇ ತಾರೀಕಿಗೆ ರೀ 10ನೇ ತಾರೀಕಿಗೆ ಏನಾಗತ್ತಪ್ಪ ಅಂದ್ರೆ ಮತ್ತೆ 100 ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ಅಂತಂದ್ರೆ ನಾವು ಸಂತೋಷ್ ಲಾಡ್ ಫೌಂಡೇಶನ್ ಯಾರ ರಿಜಿಸ್ಟ್ರೇಷನ್ ಆಗಿರ್ತಾರೋ ಅವರಿಗೆ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಈ ಒಂದು ಬೋಧನೆಯನ್ನ ನಾವು ಏನು ಮಾಡ್ತೀವಿ ಅಂದ್ರೆ ಕ್ಲಾಸಸ್ ಗಳ ರನ್ ಆಗ್ಯಾವ ಅದಕ್ಕಾಗಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಇರತಕ್ಕಂತಹ ಎಲ್ಲಾ ವಿದ್ಯಾರ್ಥಿಗಳು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಓನ್ಲಿ 100 ವಿದ್ಯಾರ್ಥಿಗಳಿಗೆ ಮಾತ್ರ ಓಕೆ ಆ ಒಂದು ಉದ್ದೇಶಕ್ಕಾಗಿ ಅದು ಮತ್ತೆ ಏನಪ್ಪ ಅಂದ್ರೆ ಸಂತೋಷ್ ಲಾಡ್ ಫೌಂಡೇಶನ್ ಗಳಿಗೆ ಯಾರು ರಿಜಿಸ್ಟ್ರೇಷನ್ ಆಗಿರ್ತಾರ ನೋಡಿ ಅದಕ್ಕೆ ನೀವು ಬೇಗ 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 ಏನಾಗಬೇಕಂದ್ರೆ ರಿಜಿಸ್ಟ್ರೇಷನ್ ಆಗಬೇಕು ಆಗುವುದರ ಜೊತೆಗೆ ಈ ಒಂದು ಸದುಪಯೋಗವನ್ನ ಪಡ್ಕೋಬೇಕು 10ನೇ ತಾರೀಕಿಗೆ ಕ್ಲಾಸ್ ರನ್ ಹಾಕೋ ಆಲ್ರೆಡಿ 28ನೇ ತಾರೀಕಿಗೆ ಆಲ್ರೆಡಿ ಫುಲ್ ಆಗೈತೆ 100 ಜನ ಆ ಒಂದು ಉದ್ದೇಶಕ್ಕಾಗಿ ನೀವು 10ನೇ ತಾರೀಕಿಗೆ ಮತ್ತೆ ರನ್ ಹಾಕಕತ್ತವ ಅದರ ಒಂದು ಸಮಯದಲ್ಲಿ ಅಂದ್ರೆ 10ನೇ ತಾರೀಕಿನ ಒಳಗೆ ನೀವೇನ್ ಮಾಡಬೇಕು ಅಂತಂದ್ರೆ ಮತ್ತೆ ರಿಜಿಸ್ಟ್ರೇಷನ್ ಆಗಿ ಇದರ ಸದುಪಯೋಗವನ್ನ ಪಡ್ಕೋಬೇಕು ಹೌದಲ್ರಿ ಎಸ್ ಇನ್ನ ಈ ಸಂತೋಷ್ ಲಾಡ್ ಫೌಂಡೇಶನ್ ನೋಡಿ ಈಗ ಪ್ರತಿ ನೀವು ವಿಡಿಯೋ ನೋಡ್ತೀರಿ ಯಾಕಂದ್ರೆ ದಾನ ಧರ್ಮ ಇನ್ನೊಂದು ಹೆಸರು ಯಾರಪ್ಪ ಅಂದ್ರೆ ಸಂತೋಷ ಅದಕ್ಕಾಗಿ ನೀವು ಏನು ಮಾಡಬೇಕು ಅಂದ್ರೆ ಇನ್ನ ಬರು ದಿನಗಳಲ್ಲಿ ಏನು ಮಾಡಕತ್ತಾರೆ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಗಳನ್ನು ತರಕತ್ತಾರೆ ಏನ್ರಿ ಈಗ ಪಿಯುಸಿ ಸೆಕೆಂಡ್ ಇಯರ್ ಆಗಿರಬಹುದು ಅಥವಾ ಡಿಗ್ರಿ ಮುಗಿಸ್ಕರ್ಗೆ ಸ್ಕಿಲ್ ಬೇಕು ಹೌದಲ್ರಿ ಇವತ್ತು ಮನುಷ್ಯ ಡಿಗ್ರಿ ಮುಗಿಸಾನ ಬರ ಅವನ ಕಡೆ ಸ್ಕಿಲ್ ಅನ್ನ ಇರಂಗಿಲ್ಲ ಆ ಒಂದು ಉದ್ದೇಶಕ್ಕೆ ಇಟ್ಕೊಂಡು ಏನ್ರಿ ಆ ಒಂದು ಉದ್ದೇಶಕ್ಕೆ ಇಟ್ಕೊಂಡು ಸರ್ ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಪ್ರೋಗ್ರಾಮ್ ಅನ್ನ ತರಕತ್ತಾರೆ ಆ ಇಡೀ ಕರ್ನಾಟಕದ ಜನರು ಏನಾಗಬಾರದ್ರಿ ನಿರುದ್ಯೋಗಿಗಳಾಗಬಾರದು ಉದ್ಯೋಗಿಗಳಾಗಬೇಕು ಹೌದಲ್ರಿ ಅದಕ್ಕಾಗಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನ ತರಕತ್ತಾರೆ ನೀವೇನ್ ಮಾಡಬೇಕಪ್ಪ ಅಂತಂದ್ರೆ ಸಂತೋಷ್ ಲಾಡ್ ಫೌಂಡೇಶನ್ ಅಲ್ಲಿ ಇರತಕ್ಕಂತಹ ಟೆಲಿಗ್ರಾಮ್ ಅನ್ನ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದ್ರ ಜೊತೆಗೆ ನಮಗೆ ಏನ್ ಮಾಡಬೇಕಪ್ಪ ಅಂದ್ರೆ ಸಪೋರ್ಟ್ ಮಾಡಬೇಕು ಹೌದಲ್ರಿ ಇನ್ನ ನೆಕ್ಸ್ಟ್ ಈ ಸಂತೋಷ್ ಲಾಡ್ ಫೌಂಡೇಶನ್ ಅವರಿಗೆ ರಿಜಿಸ್ಟ್ರೇಷನ್ ಆಗಿರ್ತಲ್ಲ ವಿಶ್ವದರ್ಶನ ಕರಿಯರ್ ಅಕಾಡೆಮಿಯಲ್ಲಿ 10ನೇ ತಾರೀಕಿಗೆ ಏನಾಗತ್ತಪ್ಪ ಅಂದ್ರೆ 100 ವಿದ್ಯಾರ್ಥಿಗಳದ್ದು ಏನಾಗತ್ತೆ ಅಂದ್ರೆ ಸ್ಟಾರ್ಟ್ ಆಗೈತಿ ಅದಕ್ಕಾಗಿ ನೀವು ಆ ಒಂದು ದಿನಗಳಲ್ಲೇ ಏನು ಮಾಡಬೇಕಪ್ಪ ಅಂದ್ರೆ ನಿಮ್ಮ ಹೆಸರನ್ನ ನೋಂದಾಯಿಸ್ಕೋಬೇಕು ಅಥವಾ ನೀವು ಸರ ದೂರದೇವಿರಿ ಅಂತಂದ್ರೆ ಫೋನ್ ನಂಬರ್ ಏನ್ರಿ ನಂಬರ್ ನಮಗೆ ಸಿಗುತ್ತೆ ಫೋನ್ ನಂಬರ್ ಮಾಡುವುದರ ಮುಖಾಂತರ ನೀವು ಏನು ಮಾಡಬಹುದಪ್ಪ ಅಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಮಾಡಬಹುದು ಓನ್ಲಿ 100 ವಿದ್ಯಾರ್ಥಿಗಳಿಗೆ ಮಾತ್ರ ಮತ್ತೆ ಇನ್ನೊಂದು ಏನು ಪಾಸಿಟಿವ್ನೆಸ್ ರೀ ಸರ್ ಅಂತ ಕೇಳಿದಾಗ ನೋಡ್ರಿ ಇಲ್ಲಿ ಯಾವ ಟೀಚರ್ ಕ್ಲಾಸ್ ಮಾಡಿರ್ತಾರೋ ಇವತ್ತ ಎಸ್ ಬಿ ಪಾಟೀಲ್ ಸರ್ ಆಗಿರ್ಬೋದು ಅಥವಾ ನಮ್ಮ ವಿಠಲ್ ಸರ್ ಆಗಿರ್ಬೋದು ಇವ್ರು ಯಾರು ಟೀಚ್ ಮಾಡಿರ್ತಾರೋ ಎಲ್ಲಾ ಟೀಚರ್ ಕೂಡ ಆ ವಿಶ್ವದರ್ಶನ ಕರಿಯರ್ ಅಕಾಡೆಮಿಯಲ್ಲಿ ಆಲ್ರೆಡಿ ಏನ್ ಮಾಡಕತ್ತಾರಪ್ಪ ಅಂತಂದ್ರೆ ಹೇಳಕತ್ತಾರೆ ಹೌದಲ್ರಿ ಈಗ ಆಲ್ರೆಡಿ 28ನೇ ಬ್ಯಾಚ್ ಗೆ ಆಲ್ರೆಡಿ ಅದು ಫುಲ್ ಆಗೈತೆ 100 ಜನ ಈಗ ಬರೋ ದಿನಗಳಲ್ಲಿ ಏನಪ್ಪಾ ಅಂದ್ರೆ 10ನೇ ತಾರೀಕಿಗೆ ಮತ್ತೆ ಸಂತೋಷ್ ಸರ್ ಹೇಳ್ಯಾರ ಇನ್ನೂ 100 ವಿದ್ಯಾರ್ಥಿಗಳಿಗೆ 50% ಆಫರ್ ಕೊಡ್ರಿ ಅಂತ ನಿನ್ನೆ ತಾನೇ ಏನ್ ಬಂದತ್ತೆ ಅಂದ್ರೆ ಸುದ್ದಿ ಬಂದತಿ ಆ ಒಂದು ಉದ್ದೇಶಕ್ಕಾಗಿ ಬೇಗನೆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂದ್ರೆ ಹೆಸರನ್ನ ನೋಂದಾಯಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಓಕೆ ಎಸ್ ಇನ್ನ ಸೈನ್ಸ್ ಅಂಡ್ ಟೆಕ್ನಾಲಜಿ ಅನ್ನೋಳಗ ನಾವು ಏನ್ ನೋಡ್ಕೊಂತ ಬಂದಿದ್ವಿ ಅಂದ್ರೆ ಹಿಂದಿನ ಕ್ಲಾಸಿನೊಳಗ ನ್ಯೂಕ್ಲಿಯರ್ ಟೆಕ್ನಾಲಜಿ ಸ್ಪೇಸ್ ಟೆಕ್ನಾಲಜಿ ಇವುಗಳನ್ನೆಲ್ಲ ನೋಡ್ಕೊಂತ ಬಂದಿದ್ವಿ ಹೌದಲ್ರಿ ನೆಕ್ಸ್ಟ್ ಡಿಜಿಟಲ್ ಇಂಡಿಯಾದ ಬಗ್ಗೆ ನೋಡ್ಕೊಂತ ಬಂದಿದ್ವಿ ಡಿಜಿಟಲ್ ಇಂಡಿಯಾ ಆದ್ಮೇಲೆ ನ್ಯೂಕ್ಲಿಯರ್ ಪರಮಾಣು ತಂತ್ರಜ್ಞಾನವನ್ನ ನೋಡ್ಕೊಂತ ಬಂದಿದ್ವಿ ಇವತ್ತ ನಿನ್ನೆ ಮತ್ತೆ ಬಯೋಟೆಕ್ನಾಲಜಿ ಬಗ್ಗೆ ನೋಡ್ಕೊಂತ ಬಂದಿದ್ವಿ ಬಿಟಿ ಹತ್ತಿ ಯಾವ ತರ ಆಗಕತ್ತಿ ಕ್ಲೋನಿಂಗ್ ಅಂದ್ರೇನು ಡಿಎನ್ಎ ಬೆರಳಚ್ಚು ತಂತ್ರಜ್ಞಾನ ಅಂದ್ರೇನು ಇವನ್ನೆಲ್ಲ ಏನ್ ಮಾಡ್ಕೊಂಡ್ ಬಂದಪ್ಪ ಅಂತಂದ್ರೆ ನೋಡ್ಕೊಂತ ಬಂದಿದ್ವಿ ಹೌದಲ್ರಿ ಎಸ್ ಇವತ್ತ ಇನ್ನ ನಿಮಗ್ ಏನಾದ್ರೂ ಇದ್ರೊಳಗೆ ಡೌಟ್ ಇದ್ರೆ ಏನ್ರಿ ಸರ್ ನನಗ ಈ ಟೆಕ್ನಾಲಜಿ ಒಳಗ ಈ ಅರ್ಥ ಗೊತ್ತಾಗವಲ್ರಿ ಸರ್ ಸ್ಪೇಸ್ ಅಂದ್ರೆ ಗೊತ್ತಾಗವಲ್ರಿ ಸರ್ ಸ್ಪೇಸ್ ಎಲ್ಲಿಂದ ಸ್ಟಾರ್ಟ್ ಆಗತ್ರಿ ಇದಕ್ ಏನಾದ್ರೂ ನಿಮಗ್ ಡೌಟ್ ಇತ್ತು ಅಂದ್ರೆ ನೀವು ಈ ಒಂದು ಟೆಲಿಗ್ರಾಮ್ ಚಾನೆಲ್ಗೆ ಏನಾಗಬಪ್ಪ ಅಂತಂದ್ರೆ ಕೇಳ್ಬೋದು ಏನ್ರಿ ಅಂತಂದ್ರೆ ಶರಣಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಶರಣಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿ ಶರಣಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತಂದು
ಈ ಟೆಲಿಗ್ರಾಮ್ ಚಾನಲ್ಗೆ ನಿಮ್ಗೆ ಏನ ಡೌಟ್ ಇದ್ರೂ ಹಾಕ್ಬೋದು. ಸರ್ ನಮ್ಗೆ ಇನ್ನೂ ಅರ್ಥ ಆಗ್ಲಿಲ್ಲರಿ ಯಾವ್ದಾರ ವಿಷಯದೊಳಗ ಅಂತಂದ್ರೆ, ನೀವು ನಿಮ್ಗೆ ನಂಬರ್ ಕೊಟ್ಟಿರ್ತೇನೆ ನಾನು, ನಂಬರ್ ಯಾವ್ದು ಸರ್ ಅಂತಂದ್ರೆ 8618878324. ಈ ನಂಬರ್ಗೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿದ್ರೆ ಏನ್ ಮಾಡ್ಬೋದು ಅಂದ್ರೆ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೋಬೇಕು. ಹೌದ್ರಿ, ಯಾಕಂದ್ರೆ ನಾನು ಬಹಳಷ್ಟು ಕ್ಲಾಸ್ ಮಾಡ್ತೇನೆ. ನಾನು ಎಲ್ಲಿ ಸಿಗ್ತೇನಪ್ಪ ಅಂದ್ರೆ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಒಳಗ ಸಿಗ್ತೇನೆ ನಾನು. ನಿಮ್ಗೆ ಏನಾರ ಡೌಟ್ ಬಂದ್ರು ಈ ಟೆಕ್ನಾಲಜಿ ಒಳಗೆ ಬಂದು ಕೇಳ್ಬೋದು. ಸರ್ ನಮ್ಗೆ ಬರೋದು ಆಗ್ಲಿಲ್ಲರಿ ಅಂತಂದ್ರೆ ನೀವು ಮೆಸೇಜ್ ಏನಾರ ಮಾಡ್ಬೋದು. ಯಾವ ನಂಬರ್ಗೆ? ಈ ನಂಬರ್ಗೆ. ಸರ್ ಇನ್ನು ನಿಂದು ಯೂಟ್ಯೂಬ್ ಚಾನಲ್ ಐತ್ರಿ, ಈ ಯೂಟ್ಯೂಬ್ ಚಾನಲ್ನಾಗು ನನ್ನ ಕ್ಲಾಸ್ ಸಿಗ್ತಾವು. ಸರ್ ಏನ್ರಿ ಅದು ಯೂಟ್ಯೂಬ್ ಚಾನಲ್ ಅಂದ್ರೆ? ಶರಣಪ್ಪ ಅನ್ನಿಗೇರಿ, ಶರಣಪ್ಪ ಅನ್ನಿಗೇರಿ, ಶರಣಪ್ಪ ಅನ್ನಿಗೇರಿ ಇಸ್ರೋ ಅಂತ ನೀವು ಮುಂದೆ ಟೈಪ್ ಮಾಡಿದೆ ಅಂತಂದ್ರೆ ನನ್ನ ಕ್ಲಾಸ್ ಬರ್ತಾವ. ಏನ್ರಿ ಶರಣಪ್ಪ ಅನ್ನಿಗೇರಿ ಇಸ್ರೋ ಅಂತಂದ ಹೊಡೆದ್ರಿ ಅಂತಂದ್ರೆ ನನ್ನ ಕ್ಲಾಸ್ ಬರ್ತಾವ. ನಾ ಎಷ್ಟು ದಿನ ಏನ್ ಮಾಡೀನಿ ಅನ್ನೋದ್ರ ಬಗ್ಗೆ ನಾ ಏನ್ ಮಾಡೀನಿಪ್ಪ ಅಂದ್ರೆ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೀನಿ, ಟೆಕ್ನಾಲಜಿ ರಿಲೇಟೆಡ್ ಇರ್ತಕ್ಕಂತಹ ಕೆಲವೊಂದಿಷ್ಟು ವಿಡಿಯೋಗಳನ್ನ ಮಾಡೀನಿ. ನೀವು ಕೂಡ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಅರ್ಥ ಅರ್ಥ ಹೇಳಕತ್ತಿದ್ದ? ಎಸ್. ನೋಡ್ರಿ ಈ ನಂಬರ್ಗೆ ನೀವು ಎದಕ್ಕಪ್ಪ ಅಂತಂದ್ರೆ ಈ ನಂಬರ್ ಇದಕ್ಕೆ ನೀವು ಜಾಯಿನ್ ಆಗೋದ್ರ ಮುಖಾಂತರ ಡೈಲಿ ಕರೆಂಟ್ ಅಫೇರ್ಸ್, ಟೆಕ್ನಾಲಜಿ ಒಳಗೆ ಏನಾದ್ರೂ ಕರೆಂಟ್ ಅಫೇರ್ಸ್ ಇದ್ದಿದ್ದನ್ನ ಕ್ವಶನ್ ಕೇಳ್ತಾನೆ. ಯಾಕಂದ್ರೆ ನೋಡ್ರಿ ನಾವು ಇಸ್ರೋ ಸ್ಥಾಪನೆ ಆಗಿದ್ದು 69 ಇದ್ರೆ ಎಲ್ಲರೂ ಹೇಳ್ಕೊಂಡ್ಬಿಡ್ತಾರ. ಈಗ ಮೊನ್ನೆ ಒಂದು ಯಾವ್ದಾದ್ರು ರಾಕೆಟ್ ಉಡಾವಣೆ ಮಾಡಿದ್ ಕೇಳ್ಬಿಡ್ತಾನೆ, ಅವಾಗ ನಮ್ಮ ಹುಡುಗರು ಹಿಂದಿನ ನೆನಪಿಟ್ಟಿರ್ತಾರೆ. ಹೌದಲ್ರಿ? ಆ ಒಂದು ಉದ್ದೇಶಕ್ಕಾಗಿ ಪ್ರತಿ ದೇಶದೊಳಗ, ಪ್ರತಿ ರಾಜ್ಯ ಅಥವಾ ಪ್ರತಿ ನಮ್ಮ ಭಾರತ ದೇಶದೊಳಗ ಯಾವ ರಾಕೆಟ್ ಉಡಾವಣೆ ಆಯ್ತು, ಎದ್ರ ಸಲುವಾಗಿ ಯಾವ ಕ್ಷಿಪಣಿ ಉಡಾವಣೆ ಆಯ್ತು, ಎಷ್ಟು ಟೆಸ್ಟ್ ಮಾಡಕತ್ತಾರ, ಇವತ್ತು ರಕ್ಷಣಾ ವೇದಿಕೆ ಹೆಂಗೆ ನಡೆದೈತಿ, ಅದನ್ನ ಎಲ್ಲ ನೀವು ತಿಳ್ಕೊಬೇಕು ಅಂದ್ರೆ ನಮ್ಮ ಕೂಟ ಟಚ್ ಇರಬೇಕು ಅಂತಂದ್ರೆ ನೀವೇನ್ ಮಾಡ್ರಿ ಅಂದ್ರೆ ಶರಣಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಜಾಯ್ನ್ ಆಗಿ. ಹೌದಲ್ರಿ? ಇದು ನನ್ನ ಟೆಲಿಗ್ರಾಮ್ ಚಾನಲ್ಲು. ಇನ್ನು ನೆಕ್ಸ್ಟ್, ಏನಾದರೂ ನಿಮ್ಗೆ ಸಬ್ಜೆಕ್ಟ್ ಅರ್ಥನ ಆಗಲ್ರಿ ಸರ್ ಅಂತಂದಾಗ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಎತ್ತಲಿಲ್ಲ ಅಂತಂದ್ರೆ ಏನು ಮಾಡ್ಬೇಕು ಅಂತಂದ್ರೆ ಮೆಸೇಜ್ ಮಾಡಿರಿ. ಅವಶ್ಯವಾಗಿ ಆ ದಿನ ನಿಮ್ಗೆ ಏನ್ ಮಾಡೋದಂದ್ರೆ ಸಂಪೂರ್ಣವಾಗಿ ವಿಷಯವನ್ನು ಮುಟ್ಟಿಸಾಕ ಪ್ರಯತ್ನ ಪಡ್ತೀವಿ. ಹೌದಲ್ರಿ? ಓಕೆ. ಇನ್ನು ನೆಕ್ಸ್ಟ್, ನೀವು ಸರ್ ನಾನು ಇನ್ನೂ ಮಲ್ಟಿಪಲ್ ಕ್ವಶನ್ ಏನ್ ಮಾಡೇನಪ್ಪ ಅಂತಂದ್ರೆ ನೋಡ್ಬೇಕು ಅಂತಂದ್ರೆ ಟೆಕ್ನಾಲಜಿ ರಿಲೇಟೆಡ್ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಶರಣಪ್ಪ ಅನ್ನಿಗೇರಿ ಇಸ್ರೋ ಅಂತ ಹೊಡೆದ್ರಿ ಅಂತಂದ್ರೆ ನಿಮ್ಗೆ ಯೂಟ್ಯೂಬ್ ಚಾನಲ್ ಬರುತ್ತಾ. ಆ ಯೂಟ್ಯೂಬ್ ಚಾನಲ್ನಾಗ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೇನಿ, ಕೆಲವೊಂದಿಷ್ಟು ಕ್ಲಾಸ್ ಮಾಡೇನಿ, ಅದಕ್ಕೆ ಸಬ್ಸ್ಕ್ರೈಬ್ ಆಗ್ಬೇಕು. ನೀವು ಏನಾಗ್ರಿ ಸಬ್ಸ್ಕ್ರೈಬ್ ಆಗಿ ನಮ್ಗೆ ಏನ್ ಮಾಡ್ಬೇಕು ಅಂದ್ರೆ ಸಪೋರ್ಟ್ ಮಾಡ್ಬೇಕು. ಸಪೋರ್ಟ್ ಮಾಡಿದ್ವಿ ಅಂತಂದ್ರೆ ನಾವು ಬರೋ ದಿನಗಳಲ್ಲಿ ಏನಪ್ಪ ಅಂದ್ರೆ ಟೆಕ್ನಾಲಜಿ ಜೊತೆಗೆ ಎಕಾಲಜಿನ ಏನ್ ಮಾಡ್ತೀವಪ್ಪ ಅಂದ್ರೆ ತರಾಕತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನೀವು ಸಬ್ಸ್ಕ್ರೈಬರ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಓಕೆ. ಎಸ್. ನೋಡ್ರಿ ಇವತ್ತಿನ ಕ್ಲಾಸ್ ಯಾವ ಟೆಕ್ನಾಲಜಿ ಬಗ್ಗೆ ನೋಡೋಣ ಸರ್ ಅಂತಂದ್ರೆ GPS ಟೆಕ್ನಾಲಜಿ ಅಂತಂದು. ವೆರಿ ಸಣ್ಣ ಚಾಪ್ಟರ್ ಇದು. ನಾರ್ಮಲ್ ಆಗಿ ಇದನ್ನ ಎಲ್ಲಿ ಯೂಸ್ ಎಲ್ಲಿ ಇದು ಮಾಡ್ತಾರೆ ಸರ್ ಅಂತ ಕೇಳಿದ್ರೆ GPS ಟೆಕ್ನಾಲಜಿ ಅಂತ ನೋಡ್ತೀವಿ ನಾವು. ಈ GPS ಟೆಕ್ನಾಲಜಿ ಅಂದ್ರೆ ಸರ್ ಹಂಗಂದ್ರೆ GPS ಅಂದ್ರೆ ಏನ್ರಿ? GPS ಅಂದ್ರೆ ಏನ್ರಿ ಅಂತಂದ್ರೆ ನೋಡ್ರಿ ಇಲ್ಲಿ ಬರೀತೀನಿ ನಿನ್ನೆ GPS ಟೆಕ್ನಾಲಜಿ ಅಂತ ನೋಡ್ತೀನಿ ಅಥವಾ GPS ತಂತ್ರಜ್ಞಾನ ಅಂತ ನೋಡ್ತೀನಿ. ಸರ್ GPS ಅಂದ್ರೆ ಏನು ಅಂತ ನೋಡಿದಾಗ GPS ಅಂದ್ರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ನೋಡ್ತೀವಿ ನಾವು. ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಒಮ್ಮೆ SDA ಕ್ವಶನ್ ಕೇಳೋಣ ಏನಂತ ಎಕ್ಸ್ಪಾಂಡ್ GPS ಅಂತಂದು ಗ್ಲೋಬಲ್ ಪೊಸಿಷನ್ ಸಿಸ್ಟಮ್ ಅಂತ ಕರಿತೀವಿ. ಸರ್ ಈ GPS ಎದಕ್ಕೆ ಬೇಕ್ರಿ? ಇವತ್ತು ನೋಡ್ರಿ ನಾವು ಮೊಬೈಲ್ ಯೂಸ್ ಮಾಡಕತ್ತೇವೆ ಅಂತಂದ್ರೆ GPS ಆನ್ ಮಾಡ್ರಿ, ಅಥವಾ ಒಂದು ಹೊಲ ಸರ್ವೆ ಮಾಡಕತ್ತೇವೆ ಅಂದ್ರೆ GPS ಆನ್ ಮಾಡ್ತೇವಲ್ರಿ. ಹಂಗಂದ್ರೆ ಸರ್ ಈ GPS ಅಂದ್ರೆ ಏನ್ರಿ, ಎಷ್ಟು ಟೈಪ್ GPS ಅದಾವ್ರಿ ಅನ್ನೋದ್ರ ಬಗ್ಗೆ ನೋಡೋಣಂತೆ. ನೋಡ್ರಿ ಈ GPS ಒಳಗ ಎರಡು ಟೈಪ್ ಬರ್ತಾವ. ಎಷ್ಟು ಟೈಪ್ ಬರ್ತಾವ್ರಿ? ಎರಡು ಟೈಪ್ GPS ಬರ್ತಾವ. ಒಂದು ಯಾವ್ದಪ್ಪ ಅಂತಂದ್ರೆ ಗ್ಲೋಬಲ್ GPS. ಗ್ಲೋಬಲ್ GPS. ಇನ್ನೊಂದು ಯಾವ್ದಪ್ಪ ಅಂದ್ರೆ ರೀಜನಲ್ GPS ಅಂತ ನೋಡ್ತೀವಿ ನಾವು. ಗ್ಲೋಬಲ್ GPS, ರೀಜನಲ್ GPS, ಪ್ರಾದೇಶಿಕ GPS ಅಂತಾನು ಕರಿತೀವಿ. ರೀಜನಲ್ GPS. ಸರ್ ಗ್ಲೋಬಲ್ GPS ಉದಾಹರಣೆ ಕೊಡ್ರಿ. ಹಂಗಂದ್ರೆ ಸರ್ ಗ್ಲೋಬಲ್ GPS ಅಂದ್ರೆ ಏನ್ರಿ? ನೋಡ್ರಿ ಇವತ್ತು ಗ್ಲೋಬಲ್ GPS ಭಾರತ ಅಲ್ಲ, ಪ್ರಪಂಚದೊಳಗ ಮೂರು ಅದವ್ರಿ ನಾವು. ಬಹಳಷ್ಟು ನೋಡ್ತೇವಿ, ಅದ್ರೊಳಗೆ ಮೂರು ಹೆಚ್ಚಿನ ನೋಡ್ತೇವೆ. ಸರ್ ಈ ಗ್ಲೋಬಲ್ GPS ಅಂದ್ರೆ ಏನ್ರಿ ಅಂತ ನೋಡಿದಾಗ ನೋಡ್ರಿ
ಈ ಗ್ಲೋಬಲ್ ಜಿಪಿಎಸ್ ಏನಂತ ನೋಡಿದಾಗ ನಾವು ನೋಡ್ರಿ ಇವತ್ತು ಇಡೀ ಭೂಮಿ ಐತಿ ಈ ಭೂಮಿ ಒಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಭೂಮಿಯ ಸುತ್ತ ಏನಂತಾವ ಅಂತಂದ್ರೆ ಕಕ್ಷೆಗಳು ಸುತ್ತವ ಅಂತ ಹೇಳ್ತೀವಿ ನಾವು ಹೌದಲ್ರಿ ಈ ಕಕ್ಷೆಗಳು ಸುತ್ತವ ಈ ಕಕ್ಷೆಗಳ ಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಏನು ಮಾಡ್ತಾರ ಅಂತಂದ್ರೆ ಕಕ್ಷೆಗಳ ಮೇಲೆ ಏನು ಮಾಡ್ತಾರಪ್ಪ ಅಂತಂದ್ರೆ ಉಪಗ್ರಹಗಳನ್ನು ಇಟ್ಟಿರ್ತಾರೆ ನೋಡ್ರಿ ಇಲ್ಲಿ ತೋರಿಸ್ತೀನಿ ನಿಮಗೆ ಇದು ಭೂಮಿ ಹಾ ಇದು ಭೂಮಿ ಈ ತರ ಏನು ಮಾಡ್ತಾರ ಅಂತಂದ್ರೆ ಉಪಗ್ರಹಗಳನ್ನು ಇಟ್ಟಿರ್ತಾರೆ ಈ ಉಪಗ್ರಹಗಳನ್ನು ಇಡೀ ಭೂಮಿಗೆ ಇಟ್ರು ಅಂತ ತಿಳ್ಕೊರಿ ಏನ್ರಿ ಇಡೀ ಭೂಮಿಗೆ ಇಟ್ರು ಅಂತಂದ್ರೆ ಈ ತರ ಏನು ಮಾಡ್ಬೇಕು ಅಂತಂದ್ರೆ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಇಡೀ ಅರ್ಥನ ಕವರೇಜ್ ಮಾಡಬೇಕು ಆ ತರ ಜಿಪಿಎಸ್ ಇದು ಯಾವುದ್ರಿ ಈ ಜಿಪಿಎಸ್ ಯಾವುದು ಗ್ಲೋಬಲ್ ಜಿಪಿಎಸ್ ಗ್ಲೋಬಲ್ ಮೀನ್ಸ್ ಇಡೀ ಭೂಮಿಯನ್ನ ಕವರೇಜ್ ಮಾಡಬೇಕು ಅಂತ ಜಿಪಿಎಸ್ ಗೆ ನಾವು ಏನಂತ ಕರಿತೀವಿ ಅಂದ್ರೆ ಗ್ಲೋಬಲ್ ಜಿಪಿಎಸ್ ಅಂತ ಕರಿತೀವಿ ಸರ್ ಹಾಗಂದ್ರೆ ಗ್ಲೋಬಲ್ ಜಿಪಿಎಸ್ ಇಡೀ ಭೂಮಿಯನ್ನ ಕವರ್ ಮಾಡುವಂತ ಅದವನ್ರಿ ಹಾ ಅದವು ಯಾವುದ್ರಿ ಸರ್ ಅಂತಂದ್ರೆ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ನಾವು ಎಕ್ಸಾಂಪಲ್ ಯಾವುದ್ರಿ ಅಂತಂದ್ರೆ ಅಮೆರಿಕದ ಜಿಪಿಎಸ್ ಅಂತ ನಾವು ಏನ್ ಮಾಡಬಹುದು ನೋಡಬಹುದು ಅಮೆರಿಕದ ಜಿಪಿಎಸ್ ಐತಲ್ಲ ಇದು ಎಂತ ಜಿಪಿಎಸ್ ಅಂದ್ರೆ ಗ್ಲೋಬಲ್ ಜಿಪಿಎಸ್ ಅಂತ ಕರಿತೀವಿ ಇನ್ನ ರಷ್ಯಾದ ಗ್ಲೋನೆಸ್ ಅಂತ ಕರಿತೀವಿ ಅಥವಾ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಅಂತಾನು ಕರಿತೀವಿ ಇದು ಕೂಡ ಗ್ಲೋಬಲ್ ಜಿಪಿಎಸ್ ಹೌದಲ್ರಿ ಇನ್ನ ನೆಕ್ಸ್ಟ್ ಈ ಗ್ಲೋಬಲ್ ಜಿಪಿಎಸ್ ಅಂದ್ಮೇಲೆ ಇನ್ನ ರೀಜನಲ್ ಜಿಪಿಎಸ್ ಅಂದ್ರೆ ಏನ್ರಿ ಸರ್ ನೋಡ್ರಿ ರೀಜನಲ್ ಜಿಪಿಎಸ್ ಅಂತಂದ್ರೆ ಇಲ್ಲೇ ಭೂಮಿ ಐತೆ ಅಂತ ತಿಳ್ಕೊರಿ ಇಲ್ಲಿ ನೋಡ್ರಿ ಇದು ಭೂಮಿ ಹೌದಲ್ರಿ ಇದು ಸಮಭಾಜಕ ವೃತ್ತ ಇದು ಏನ್ಪಾ ಅಂತಂದ್ರೆ ನಮ್ಮ ಭಾರತ ದೇಶ ಇಲ್ಲಿ ಕಂಡು ಬರುತ್ತೆ ಅಂತ ತಿಳ್ಕೊರಿ ಇಲ್ಲಿ ಏನ್ ಮಾಡುದಪ್ಪ ಅಂತಂದ್ರೆ ನಾವೇನ್ ಹೇಳ್ತೇವಿ ಭೂಮಿಯ ಸುತ್ತ ಈ ತರ ಕಕ್ಷೆಗಳು ಸುತ್ತವ ಅಂತ ಹೇಳ್ತೇವೆ ನಾವು ಅದರ ಆಧಾರದ ಮೇಲೆ ನಾವೇನ್ ಮಾಡೇವಿ ಅಂದ್ರೆ ಟೈಪ್ ಮಾಡಿವಿ ಅದ್ರೊಳಗೆ ಭೂಮಿಗೆ ಸ್ಥಿರವಾಗಿ ಕಕ್ಷೆಗಳು ಸುತ್ತಿರ್ತಾವ ಭೂಮಿಗೆ ಮತ್ತೆ ಏನ್ಪಾ ಅಂತಂದ್ರೆ ಭೂಮಿಗೆ ಸ್ಥಿರವಾಗಿ ಜಿಯೋ ಸಿಂಕ್ರೋನಸ್ ಜಿಯೋ ಸ್ಯಾಟಲೈಟ್ ಅಂತ ಹೇಳ್ತೇವಿ ಮತ್ತೆ ಈ ತರ ಕಕ್ಷೆಗಳು ಸುತ್ತಿರ್ತಾವ ಅಂತ ಹೇಳ್ತೇವಿ ಹೇಳ್ತೇವಲ್ರಿ ಈ ತರ ಕಕ್ಷೆಗಳು ಸುತ್ತಿರ್ತಾವ ಅಂತ ಹೇಳ್ತೇವಿ ನೋಡ್ರಿ ಇಲ್ಲಿ ಭೂಮಿ ಐತಿ ಇಲ್ಲೇನೈತಿ ನಮ್ಮ ಭಾರತ ದೇಶ ಐತಿ ಈ ಭಾರತ ದೇಶವನ್ನ ಅಷ್ಟೇ ಏನ್ ಮಾಡ್ಬೇಕಂದ್ರೆ ಕವರೇಜ್ ಮಾಡ್ಬೇಕು ಅಂತ ಜಿಪಿಎಸ್ ಗೆ ಅಂತ ಜಿಪಿಎಸ್ ಅಂತ ಕರಿತೀವಿ ಅಂತಂದ್ರೆ ರೀಜನಲ್ ಜಿಪಿಎಸ್ ಅಂತ ಕರಿತೀವಿ ಹೌದಲ್ರಿ ಎಂತ ಜಿಪಿಎಸ್ ರೀ ರೀಜನಲ್ ಜಿಪಿಎಸ್ ಅಂತ ಕರಿತೀವಿ ಇನ್ನ ನೆಕ್ಸ್ಟ್ ಇಡೀ ಭೂಮಿಯನ್ನ ಕವರೇಜ್ ಮಾಡುವಂತ ಜಿಪಿಎಸ್ ಗೆ ಗ್ಲೋಬಲ್ ಜಿಪಿಎಸ್ ಅಂತ ಕರಿತೀವಿ ಓನ್ಲಿ ನಮ್ಮ ದೇಶ ಅಷ್ಟೇ ಕವರೇಜ್ ಮಾಡುವಂತ ಜಿಪಿಎಸ್ ಗೆ ಏನಂತ ಕರಿತೀವ್ರಿ ರೀಜನಲ್ ಜಿಪಿಎಸ್ ಅಥವಾ ಪ್ರಾದೇಶಿಕ ಜಿಪಿಎಸ್ ಅಂತ ಕರಿತೀವಿ ಸರ್ ಎಕ್ಸಾಂಪಲ್ ಕೊಡ್ರಿ ಅಂತಂದ್ರೆ ನಮ್ದ ಐತಲ್ರಿ ಜಿಪಿಎಸ್ ಯಾವ್ದ್ರಿ ಐ ಆರ್ ಎನ್ ಎಸ್ ಎಸ್ ಅಂತ ಕರಿತೀವಿ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಅಂತ ಕರಿತೀವಿ ಇದು ಏನ್ಪಾ ಅಂದ್ರೆ ನೋಡ್ರಿ ಇಡೀ ಒಂದು ಮಂಡಲದೊಳಗ ಅಂದ್ರೆ ಭೂಮಿ ಒಳಗ ಇದು ಭಾರತ ದೇಶವನ್ನ ಅಷ್ಟೇ ಕವರೇಜ್ ಮಾಡಬೇಕು ಉಳಿದಿದ್ದೆಲ್ಲ ಕವರೇಜ್ ಮಾಡೋದು ಭಾರತ ದೇಶದಿಂದ 1500 ಕಿಲೋಮೀಟರ್ ಪ್ರದೇಶದಲ್ಲಿ ಇರ್ತಕ್ಕಂತಹ ಸ್ಥಳಗಳನ್ನ ಅಥವಾ ಏನಾದರೂ ನಡೆಯುವಂತಹ ಕೃತ್ಯವನ್ನ ಏನ್ ಮಾಡೋದಪ್ಪ ಅಂತಂದ್ರೆ ಅಷ್ಟ ನೋಡೋದು ಇಂತ ಜಿಪಿಎಸ್ ಗೆ ಎಂತ ಜಿಪಿಎಸ್ ಅಂತ ಕರಿತೀವ್ರಿ ಅಂದ್ರೆ ಪ್ರಾದೇಶಿಕ ಅಥವಾ ರೀಜನಲ್ ಜಿಪಿಎಸ್ ಅಂತ ಕರಿತೀವಿ ನೋಡ್ರಿ ಈಗ ಕ್ವಶನ್ ಕೇಳ್ತಾನ ಏನಂತಂದ್ರು ಭಾರತ ದೇಶದ ಜಿಪಿಎಸ್ ಯಾವುದು ಅಥವಾ ಅಮೆರಿಕ ದೇಶದ ಜಿಪಿಎಸ್ ಯಾವುದು ಅಂತ ಕೇಳ್ತಾನೆ ಹಂಗಂದ್ರೆ ಸರ್ ಬೇರೆ ಬೇರೆ ದೇಶದ ಜಿಪಿಎಸ್ ನೋಡ್ಕೊಂತ ಬರೇನ್ರಿ ಎಸ್ ಅವು ಪ್ರಾದೇಶಿಕ ಮತ್ತು ರೀಜನಲ್ ಯಾವ್ಯಾವ ಅದು ಅನ್ನೋದನ್ನ ನೋಡ್ಕೊಂತ ಬರ ಓಕೆ ಎಸ್ ಫಸ್ಟ್ ಯಾವ್ದಪ್ಪ ಅಂತಂದ್ರೆ ಗ್ಲೋಬಲ್ ಜಿಪಿಎಸ್ ಅನ್ನು ನೋಡ್ಕೊಂತ ಬರೋಣ ಗ್ಲೋಬಲ್ ಜಿಪಿಎಸ್ ಪ್ರಪಂಚದೊಳಗೆ ಯಾವ್ಯಾವ ಅದವ್ರಿ ಸರ್ ಗ್ಲೋಬಲ್ ಜಿಪಿಎಸ್ ಇನ್ನು ಫಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಫಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಜಿಪಿಎಸ್ ಅಂತ ನೋಡ್ತೀವಿ ನಾವು ಜಿಪಿಎಸ್ ಅಂತ ನೋಡ್ತೀವಿ ಯಾವ ದೇಶದ್ರಿ ಅಂತಂದ್ರೆ ಜಿಪಿಎಸ್ ಲಾಂಗ್ ಫಾರ್ಮ್ ಏನ್ರಿ ಸರ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೇಕು ನಾ ಫಸ್ಟ್ಗೆ ಹೇಳಿದ್ನ್ಯಾ ಏನಂತಂದ್ರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತದ್ದು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತದ್ದು ಯಾವ ದೇಶದ್ದು ಅಂತ ಕ್ವಶನ್ ಕೇಳ್ತಾನ ಜಿಪಿಎಸ್ ಯಾವ ದೇಶದ್ದು ಅಂತ ಕೇಳ್ತಾನ ಇದು ಅಮೆರಿಕ ದೇಶದ್ದು ಅಂತ ನಾವೇನ್ ಮಾಡ್ಬೇಕಂತಂದ್ರೆ ಹೇಳ್ಬೇಕು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಕರಿತೀವಿ ಯಾವ ಒಂದು ಜಿಪಿಎಸ್ ಇಡೀ ಭೂಮಿಯನ್ನ ಕವರೇಜ್ ಮಾಡ್ತಾವ ನೋಡು ಅಂತ ಜಿಪಿಎಸ್ ಗೆ ನಾವು ಗ್ಲೋಬಲ್ ಜಿಪಿಎಸ್ ಅಂತ ಕರಿತೀವಿ ಹಂಗ ಇಡೀ ಪ್ರಪಂಚದೊಳಗ ನಾವು ಸುಮಾರು 3 ಜಿಪಿಎಸ್ ಅನ್ನು ನೋಡ್ಬೋದು ಒಂದ್ ಯಾವ್ದಪ್ಪ ಅಂದ್ರೆ ಜಿಪಿಎಸ್ ಯಾವ ದೇಶದ್ರಿ ಸರ್ ಅಂತ ಕೇಳಿದ್ರೆ ಅಮೆರಿಕ ದೇಶದ್ದು ಎಸ್ ಇನ್ನು ನೆಕ್ಸ್ಟ್ ಇಂಥ ಗ್ಲೋಬಲ್ ಜಿಪಿಎಸ್ ಮತ್ತೆ ಯಾವ್ಯಾವ್ದವ್ರಿ ಸರ ಅಂತ ನೋಡಿದಾಗ ಎರಡನೇದು ಯಾವ್ದ್ರಿ ಸರ ಅಂತಂದ್ರೆ ಗ್ಲೋನೆಸ್ ಅಂತ ನೋಡ್ತೇವೆ ನಾವು ಗ್ಲೋನೆಸ್ ಹಂಗಂದ್ರೆ ಸರ್ ಗ್ಲೋನೆಸ್ ಅಂದ್ರೆ ಏನ್ರಿ ಅಂದ್ರೆ ಗ್ಲೋಬಲ್ ನ್ಯಾವಿಗೇಷನ್
ग्लोबल नेविगेशन सैटेलाइट सिस्टम अंत करती ना ग्लोबल नेविगेशन सैटेलाइट सिस्टम अंत नावेन मारते हैं अंतर नोटिस ಯಾವ ದೇಶದ್ರಿ ಅಂತ ಕೇಳಿದ್ರೆ ರಷ್ಯಾ ದೇಶದ್ದು ಅಂತ ನೋಡ್ತೀವಿ ನಾವು ಯಾವ ದೇಶದ್ರಿ ರಷ್ಯಾ ದೇಶದ್ದು ಅಂತ ನೋಡ್ತೀವಿ ಇನ್ನು ನೆಕ್ಸ್ಟ್ ಇನ್ನೊಂದು ಬರ್ತತಿ ಯಾವ್ದ್ರಿ ಸರ್ ಅಂತಂದ್ರೆ ತರ್ಡ್ ವನ್ ಯಾವ್ದು ಅಂತಂದ್ರೆ ಬಿಡೋ 2 ಅಂತ ನೋಡ್ತೀವಿ ನಾವು ಇದು ಯಾವ ದೇಶದ್ದು ಅಂತಂದ್ರೆ ಬಿಡೋ 2 ಆ ಇದು ಯಾವ ದೇಶದ್ದು ಅಂತಂದ್ರೆ ಚೀನಾ ದೇಶದ್ದು ಇವು ಏನಪ್ಪಾ ಅಂತಂದ್ರೆ ಯಾವ ದೇಶದ್ರಿ ಚೀನಾ ದೇಶ चीना देश अंत नोड़ते प्रमुख कह ग्लोबल जीपीएस अंत ना नोड़ते फर्स्ट वन यावद्री ग्लोबल पोजिशनिंग सिस्टम अमेरिका ग्लोनस ग्लोबल नेविगेशन सैटेलाइट सिस्टम रशिया नेक्स्ट बीडो टू चीना अंत नावेमती नोड़ती इवेल ऐनपा अंद्रे ग्लोबल जीपीएस अंत नोड़ी सर इनमेतनी ग्लोबल जीपीएस अंतर्रे इडी भूमियन्े कवरेज आर उपग्रह इट सर हेती अमेरिका जीपीएस ऐति हाँ ऐति सर अमेरिका जीपीएस ऐति अंतर्रे नोड़ी भूमि सुमार मूवत् उपग्रह कक्षे कक्षे मूवत् उपग्रह इटार एला उपग्रह भूमिय प्रदेश कवरेज कवरेज प्रतियो अंश हाउद्री उपग्रह हेच्ची उपग्रह यार अमेरिका देश अमेरिका देश भूमि ऐन नड़ीति ऐन अगर एला विषय अंतर इंत जी पी एस अंतर्रे ग्लोबल जी पी एस इवतेल ना फोन यूज मतवल अब एंत जी पी एस अंतर्रे अमेरिका जी पी एस अंत नोड़बू हाउदल नोड़ी इवत जी पी एस कड़ी मत कड़े हमक्रे नोड़ी इवत कड़ा फोन फोन ऐनप अंद्र मैपिंग हड़द्री अंतर अद्र दूर नेक्स्ट यहाँ स्थल मुड़ती दूरद टाइम एंतती हाँ मत यहाँ समय टाइम आदमे दूर गाड़ी हाद्रे हंग कार बैक हाद्रे हंग नडको हाद्रे हंग अद्नेल रही अंद्रे ग्लोबल जी पी एस अंत कड़ी बट नमदू यूज नमदेनप अंद्र बर दिन यूज इवेनप अंतर्रे ग्लोबल जी पी एस अंत नोड़ते सर इन ग्लोबल जी पी एस आय्री इन नेक्स्ट ग्लोबल जी पी एस अंत रीजनल जी पी एस अंत मत नोड़ती ना जी पी एस रीजनल जी पी एस अंत नोड़ती अंद्रे प्रादेशिक जी पी एस अंत करती ना प्रादेशिक रीजनल नम रीजन नोड नमद भारत देश अंद्रे इंडिया इंडिया कष्ट मीसल हाउदल नोड्र इंडिया नोड्री रीजनल जी पी एस अंत नोड़ी ಈ ರೀಜನಲ್ ಜಿಪಿಎಸ್ ಅಂತಂದ್ರೆ ನಾನು ಹೇಳಿದ್ನಲ್ಲ ಇವತ್ತು ನಾವು ಭಾರತ ದೇಶ ಐತಿ ಅಂತ ತಿಳ್ಕೋರಿ ಇದು ಭೂಮಿ ಇದನ್ನ ಅಷ್ಟೇ ಏನು ಮಾಡೋದಪ್ಪ ಅಂತಂದ್ರೆ ಕವರೇಜ್ ಮಾಡೋದು ಈ ತರ ಓನ್ಲಿ ಭಾರತ ದೇಶ ಸರಿ ಇಲ್ಲೊಂದು ಉಪಗ್ರಹಗಳು ಇಡೋದು ಇಲ್ಲಾಡಿಡೋದು ಮತ್ತೆ ಭೂಮಿಯ ಸುತ್ತ ಏನಪ್ಪ ಅಂತಂದ್ರೆ ಈ ಕಡೆ ಒಂದು ನಾಲ್ಕು ಉಪಗ್ರಹಗಳನ್ನು ಏನು ಮಾಡೋದು ಅಂತಂದ್ರೆ ಇಡೋದು ಇಲ್ಲೊಂದು ಈ ತರ ಏನಪ್ಪ ಅಂದ್ರೆ ಓನ್ಲಿ ಕಾನ್ಸಂಟ್ರೇಟೆಡ್ ಆನ್ ಇಂಡಿಯಾ ಹಂಗ ಸರ್ ರೀಜನಲ್ ಜಿಪಿಎಸ್ ಅದೌನ್ರಿ ಅದೌರಿ ಭಾರತ ದೇಶದೊಳಗೆ ರೀಜನಲ್ ಜಿಪಿಎಸ್ ಯಾವುದಪ್ಪ ಅಂದ್ರೆ ಐಆರ್ಎನ್ಎಸ್ಎಸ್ ಅಂತ ಕರೀತೀವಿ ನಾವು ಏನ್ರಿ ಐಆರ್ಎನ್ಎಸ್ಎಸ್ ಅಂತ ಕರೀತೀವಿ ಅಂದ್ರೆ ಐಆರ್ಎನ್ಎಸ್ಎಸ್ ಅಂದ್ರೆ ಇಂಡಿಯನ್ ಕ್ವೆಶ್ಚನ್ ಕೇಳ್ತಾನ ಭಾರತದ ಜಿಪಿಎಸ್ ಯಾವುದು ಅಂತಂದು ಇಂಡಿಯನ್ ರೀಜನಲ್ ಅಂದ್ರೆ ಪ್ರಾದೇಶಿಕ ಭಾರತೀಯ ಪ್ರಾದೇಶಿಕ रीजनल नेविगेशन यान निर्वहणा अंत करितेवि नेविगेशन सैटेलाइट अंद्रे उपग्रह यान निर्वहणा उपग्रह सैटेलाइट सिस्टम अंत करितेवि सर इल्लि एग्जाम ओळगे एनु केळण अंतंद्रे एक्सपांड आईआरएनएसएस अंत केळण हौदल्रि नोड्रि इन्नु कन्नडदोळगे हेळबेकु अंतंद्रे भारतीय ಏನ್ರಿ ಭಾರತೀಯ
ಯಾಕಂದ್ರೆ ನಾವೆಲ್ಲ ಭಾರತೀಯರು ಇದರ ಬಗ್ಗೆ ತಿಳ್ಕೊಂಡಿರಬೇಕು ಭಾರತೀಯ ಪ್ರಾದೇಶಿಕ ಭಾರತೀಯ ಪ್ರಾದೇಶಿಕ ನ್ಯಾವಿಗೇಷನ್ ಅಂದ್ರೆ ಯಾನ ನಿರ್ವಹಣಾ ಯಾವ ನಿರ್ವಹಣಾ ಯಾನ ನಿರ್ವಹಣಾ ಯಾನ ನಿರ್ವಹಣಾ ಸ್ಯಾಟಲೈಟ್ ಅಂದ್ರೆ ಯಾವ ನಿರ್ವಹಣಾ ಸ್ಯಾಟಲೈಟ್ ಸಿಸ್ಟಮ್ ಉಪಗ್ರಹ ಯಾನ ನಿರ್ವಹಣಾ ಉಪಗ್ರಹ ಅಂತ ನಾವು ನೋಡ್ತೀವಿ ಹೌದಲ್ರಿ ನೋಡಿ ಈ IRNSS ಮಾಡುವಂತ ಉದ್ದೇಶ ಏನಿತ್ರಿ ಸರ್ ಅಂತ ಇಲ್ಲಿ ಕ್ವೆಶ್ಚನ್ ಬರುತ್ತೆ ನೋಡಿ ಇಲ್ಲಿ ಏನಾಗಿತ್ತು ಪಾ ಅಂತಂದ್ರೆ 1999 ಒಳಗೆ ಏನಾಗಿತ್ತು ಅಂದ್ರೆ ಕಾರ್ಗಿಲ್ ಯುದ್ಧ ನಡೆದಿತ್ತು ಯಾವ ಯುದ್ಧ ರೀ ಕಾರ್ಗಿಲ್ ಯುದ್ಧ ನಡೆದಿತ್ತು ಆ ಒಂದು ಉದ್ದೇಶಕ್ಕಾಗಿ ನಾವು ಏನು ಮಾಡಿದ್ವಿಪ್ಪ ಅಂತಂದ್ರೆ ಕಾರ್ಗಿಲ್ ಯುದ್ಧ ನಡೆದಾಗ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಏನು ನಡೆದಿತ್ತು ಅಂದ್ರೆ ಕಾರ್ಗಿಲ್ ಯುದ್ಧ ನಡೆದಿತ್ತು ಹೌದಲ್ರಿ ನಿಮಗೆಲ್ಲ ಗೊತ್ತಿರಬೇಕು ಪ್ರತಿ ಈ ವರ್ಷ ಅಂದ್ರೆ 4 ಸತ ಏನಾಗಿತ್ತು ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೆದಿತ್ತು ಈ ಕಾರ್ಗಿಲ್ ಯುದ್ಧದ ಸಂದರ್ಭದೊಳಗೆ ಏನಾಯ್ತು ಅಂತಂದ್ರೆ ನೋಡ್ರಿ ಇಲ್ಲಿ ಏನಾಯ್ತು ಅಂತಂದ್ರೆ ಭಾರತ ದೇಶ ಐತೆ ಅಂತ ತಿಳ್ಕೊರಿ ಇದು ಭಾರತ ದೇಶ ಇಲ್ಲಿ ಏನಾಗತ್ತಂದ್ರೆ ಪಾಕಿಸ್ತಾನ ಬರುತ್ತೆ ಹೌದಲ್ರಿ ಇದು ಪಾಕಿಸ್ತಾನ ಇದು ಭಾರತ ದೇಶ ಇಲ್ಲಿ ಏನಾಯ್ತು ಅಂತಂದ್ರೆ ಅಮೆರಿಕ ದೇಶದವರು ಇದು ಭಾರತ ದೇಶ ಇದು ಪಾಕಿಸ್ತಾನ ಅಂತ ನೋಡ್ತೀವಿ ನಾವು ಇಲ್ಲಿ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಏನಾಗಿತ್ತು ಅಂತಂದ್ರೆ ಯುದ್ಧ ನಡೆದಿತ್ತು ಅದಕ್ಕೆ ನಾವು ಕಾರ್ಗಿಲ್ ಯುದ್ಧ ಅಂತ ಕರೀತೀವಿ ಯಾವ ಯುದ್ಧ ರೀ ಕಾರ್ಗಿಲ್ ಯುದ್ಧ ಅಂತ ಕರೀತೀವಿ ಈ ಕಾರ್ಗಿಲ್ ಯುದ್ಧವ ನಡೆದಾಗ ಕಾರ್ಗಿಲ್ ಯುದ್ಧ ನಡೆದಾಗ ಇಲ್ಲಿ ಅಮೆರಿಕ ದೇಶದವರು ಏನು ಮಾಡಿದ್ರಪ್ಪ ಅಂದ್ರೆ ಯಾವ ದೇಶ ಅಮೆರಿಕ ದೇಶದವರು ನಮಗೆ ಏನು ಮಾಡಿದ್ರಪ್ಪ ಅಂದ್ರೆ GPS ಕೊಟ್ಟಿದ್ರು ಏನು ಕೊಟ್ಟಿದ್ರಿ GPS ಕೊಟ್ಟಿದ್ರು ಬಟ್ ದುರಾದೃಷ್ಟವಶ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ನಮ್ಮ ಕೂಡ ಗುಳ್ಳೆಡರಿ ಆಟ ಆಡ್ಬಿಟ್ರು ಏನ್ ಮಾಡಿದ್ರಿ ಸರ್ ಅಂತಂದ್ರೆ ಈ GPS ಅನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಕೆಲವೊಂದಿಷ್ಟು ದಿನಗಳ ಆದ್ಮೇಲೆ ಕಾರ್ಗಿಲ್ ಯುದ್ಧದ ಸಂದರ್ಭದೊಳಗೆ ಏನ್ ಮಾಡಿದ್ರು ಅಂತಂದ್ರೆ GPS ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಮಗನ್ನ ಕಟ್ ಮಾಡಿ ಇವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಯಾರಿಗೆ ಪಾಕಿಸ್ತಾನದವ್ರಿಗೆ ಏನ್ ಮಾಡ್ತಾರ ಅಂದ್ರೆ GPS ಕೊಟ್ಬಿಡ್ತಾರ ಈ GPS ಇವ್ರು ಕೊಟ್ರು ಇವ್ರು ಕೊಟ್ಟಾಗ ಇವ್ರು ಏನ್ ಮಾಡಕತ್ತರಪ್ಪ ಅಂದ್ರೆ ನೋಡ್ರಿ ಇವತ್ತು GPS ಕೊಡುವುದರಿಂದ ಏನಾಗತ್ತಪ್ಪ ಅಂದ್ರೆ ಸುತ್ತಮುತ್ತಲಿನ ದೇಶದಲ್ಲಿ ಇರತಕ್ಕಂತಹ ಚಲನವಲನಗಳನ್ನ ಏನ್ ಮಾಡಬಹುದಪ್ಪ ಅಂತಂದ್ರೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅವ್ರನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಹೊಡಿತಿದ್ವಿ ಹೌದಲ್ರಿ ಏನ್ ಮಾಡ್ತಿದ್ವಿ ಹೊಡಿತಿದ್ವಿ ಅದನ್ನ ಏನಾಗತ್ತಂದ್ರೆ ನೋಡಾಕ ಗೊತ್ತಾಗಲಿಲ್ಲ ನಮಗೆ ಏನ್ರಿ ಗೊತ್ತಾಗಲಿಲ್ಲ ನಮಗೆ ಅವಾಗ ಏನ್ ಮಾಡಕತ್ತರಂದ್ರೆ ಕಾರ್ಗಿಲ್ ಯುದ್ಧದ ಸಂದರ್ಭದೊಳಗೆ ಇಲ್ಲೆಲ್ಲ ಭಾರತ ದೇಶದ್ದು ಪಾಕಿಸ್ತಾನ ಇತ್ತು ಇವರು ಪಾಕಿಸ್ತಾನದವ್ರು ಬಂದು ಭಾರತ ದೇಶದವನ್ನ ಏನ್ ಮಾಡಕತ್ತರಂದ್ರೆ ನೋಡಿ ನೋಡಿ ಹೊಡೆಯಕತ್ಬಿಟ್ರು ಅವಾಗ ಆ ಒಂದು ಸಮಯದೊಳಗೆ ಯಾರು ಪ್ರಧಾನಮಂತ್ರಿ ಇದ್ರು ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಸರ್ ಅವರು ಪ್ರಧಾನಮಂತ್ರಿ ಇದ್ರು ಪ್ರಧಾನಮಂತ್ರಿ ಇದ್ದಾಗ ನಾವು ಯಾಕೆ ಭಾರತ ದೇಶಕ್ಕೆ ಒಂದು GPS ಮಾಡ್ಕೋಬಾರ್ದು ಹೌದಲ್ರಿ ಎಷ್ಟಂತ ಬೇರೆ ದೇಶದ ಮೇಲೆ ಇರ್ತೇವಿ ನಾವ್ ಯಾಕೆ ಮಾಡಬಾರ್ದು ಅಂತಂದು ಉದ್ದೇಶ ಇಟ್ಕೊಂಡು ಅವಾಗ ಮಾಡಿರ್ತಕ್ಕಂಥ GPS ಯಾವುದು ಅಂತಂದ್ರೆ IRNSS ಅಂತ ಕರಿತೀವಿ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ ಸರ್ ಇದನ್ನ ಎಷ್ಟ್ರೊಳಗೆ ಮಾಡಿದ್ರಿ ಸರ್ ಅಂತಂದ್ರೆ 2006 ಒಳಗೆ ಮಾಡ್ತಾರ 2006 ಮೇ ತಿಂಗಳ ಒಳಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ನಾವಿಗೇಷನ್ ಸ್ಯಾಟಲೈಟ್ ಭಾರತ ದೇಶಕ್ಕೆ ಇಡ್ಲಿ ಅಂತಂದು ನೋಡ್ರಿ ಇದ್ರ ಒಳಗೆ ಸುಮಾರು ಎಷ್ಟು ಉಪಗ್ರಹಗಳನ್ನ ಇಟ್ಟಿದ್ರು ಅಂದ್ರೆ 9 ಉಪಗ್ರಹಗಳನ್ನ ಇಡ್ತಾರ 9 ಉಪಗ್ರಹದೊಳಗೆ ಅದ್ರೊಳಗೆ 7 ಉಪಗ್ರಹಗಳು ಮಾತ್ರ ಕಾರ್ಯನಿರ್ವಹಿಸಕತ್ತವ ಈ 7 ಉಪಗ್ರಹಗಳನ್ನ ಯಾವ್ಯಾವ ಒಂದು ಕಕ್ಷೆ ಒಳಗೆ ಇಟ್ಟಾರಿ ಸರ್ ಅಂತಂದ್ರೆ 4 ಉಪಗ್ರಹಗಳನ್ನ ಬೂಸ್ ಜಿಯೋ ಸಿಂಕ್ರೋನಸ್ ಕಕ್ಷೆ ಒಳಗಿಟ್ರೆ ಇನ್ನ 3 ಉಪಗ್ರಹಗಳನ್ನ ಜಿಯೋ ಸ್ಟೇಷನರಿ ಕಕ್ಷೆ ಒಳಗಿಟ್ಟಾರ ಜಿಯೋ ಸ್ಟೇಷನರಿ ಕಕ್ಷೆ ಒಳಗ ಇಟ್ಟಾರ ಸರ್ ಹೆಂಗ್ರಿ ಅಂತಂದ್ರೆ ನೋಡ್ರಿ ಇಡೀ ಒಂದು ಭಾರತ ದೇಶ ಇದು ಭೂಮಿ ಇದು ಸಮಭಾಜಕ ವೃತ್ತ ಇದು ಭಾರತ ದೇಶ ಹೌದಲ್ರಿ ಇದು ಭಾರತ ದೇಶ ಇಲ್ಲೇನ್ ಮಾಡ್ತಾರಪ್ಪ ಅಂತಂದ್ರೆ 4 ಉಪಗ್ರಹಗಳನ್ನ ಏನ್ ಮಾಡ್ತಾರ ಅಂತಂದ್ರೆ ಇಡ್ತಾರ ನೋಡ್ರಿ ಈ ತರ ಭೂಮಿಗೆ ಅಂತ ತಿಳ್ಕೋರಿ ಭೂಮಿಯ ಸುತ್ತ ಏನಾಗಿರ್ತಾವ ಅಂದ್ರೆ ಕಕ್ಷೆಗಳು ಸುತ್ತಿರ್ತಾವ ಅಂತ ಹೇಳಿದ್ನೆ ಹೌದಲ್ರಿ ಈ ತರ ಏನಕ್ಕಾವ ಅಂದ್ರೆ ಕಕ್ಷೆಗಳು ಸರ ಇವೆಲ್ರಿ ನಾವು ನೋಡೇ ಇಲ್ಲ ಅಂತ ನಂಗಿಲ್ಲ ಇವನ್ ಏನ್ ಮಾಡ್ಬೇಕಂದ್ರೆ ಇಮ್ಯಾಜಿನರಿ ಮಾಡ್ಕೋಬೇಕು ಹೌದ್ರಿ ಸರ ಕಕ್ಷೆಗಳದವ ಅವು ಭೂಮಂಡಲದೊಳಗ ಮೇಲದವು ಅಂತಂದು ಹೌದಲ್ರಿ ನೋಡ್ರಿ ಈ ಭೂಮಿಗೆ ಸ್ಥಿರವಾಗಿರ್ತಕ್ಕಂತಹ ಕಕ್ಷೆಗಳ ಮೇಲೆ ಎಷ್ಟು ಉಪಗ್ರಹಗಳು ಇಟ್ಟಾರ ಅಂತಂದ್ರೆ 3 ಉಪಗ್ರಹ ಇಟ್ಟರ ಇನ್ನ ನೆಕ್ಸ್ಟ್ ಇದು ಭಾರತ ದೇಶ ಅಂತ ನೋಡಿ ಇವು ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ನೋಡ್ರಿ ಇಲ್ಲೇ ಗೊತ್ತಾಗುತ್ತೆ ನೋಡ್ರಿ ಇಲ್ಲಿ ಎಷ್ಟು ಉಪಗ್ರಹಗಳು ಇಟ್ಟಾರ ಅಂದ್ರೆ ಇಲ್ಲೊಂದಿಟ್ಟಾರ ಭೂಮಿಗೆ ಅಂದ್ರೆ
ಇಲ್ಲೊಂದಿಟ್ಟಾರೆ ಇಲ್ಲೊಂದಿಟ್ಟಾರೆ ಟೋಟಲ್ 7 ಹೌದಲ್ರಿ ನೋಡ್ರಿ ಇವೆಲ್ಲಾ ಇದನ್ನ ಏಮ್ ಏನಪ್ಪಾ ಅಂತಂದ್ರೆ ಇದನ್ನ ಎಲ್ಲಾ ಏಮ್ ಏನಪ್ಪಾ ಅಂತಂದ್ರೆ ಈ ಭಾರತ ದೇಶವನ್ನ ಕವರೇಜ್ ಮಾಡೋದು ಇತರ ಏನು ಮಾಡೋಣ ಭಾರತ ಅದಕ್ಕೆ ನಾವು ಏನು ಅಂತೀವಿ ಅಂತಂದ್ರೆ ಐ ಆರ್ ಎನ್ ಎಸ್ ಎಸ್ 1 ಎ 1 ಬಿ 1 ಸಿ 1 ಡಿ 1 ಇ 1 ಎಫ್ ಅಪ್ ಟು ಏನದಪ್ಪ ಅಂತಂದ್ರೆ ಎಚ್ ಮಟ ಏನದಪ್ಪ ಅಂತಂದ್ರೆ ಅದು ಅದರೊಳಗೆ 1 ಎ ಏನಾಗಿತ್ತು ಅಂತಂದ್ರೆ ಫೇಲ್ ಆಗಿತ್ತು 1 ಈ ಉಳಿದಿದ್ರೊಳಗೆ ಏನಾಗಿವಪ್ಪ ಅಂತಂದ್ರೆ 7 ಉಪಗ್ರಹಗಳು ಇವತ್ತು ದೇಶವನ್ನ ಕವರೇಜ್ ಮಾಡಕತ್ತವ ಕವರೇಜ್ ಮಾಡುವುದರ ಜೊತೆಗೆ ಇನ್ಫಾರ್ಮೇಷನ್ ಏನು ಮಾಡಕತ್ತವ ಅಂದ್ರೆ ಕೊಡಕತ್ತ ಹೌದಲ್ರಿ ಇದು ಏನಪ್ಪ ಅಂತಂದ್ರೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಈ ಅಮೆರಿಕ ದೇಶದವರು ಏನು ಮಾಡಿದ್ರು ಅಂದ್ರೆ ಗುಳೆನರಿ ಆಟ ಆಡಿದ್ರು ಗುಳೆನರಿ ಆಟ ಆಡಿದಾಗ ಅವಾಗ ಆ ಒಂದು ಇರತಕ್ಕಂತ ಸಂದರ್ಭದಲ್ಲಿ ನಮ್ಮ ಎಪಿಜೆ ಅಬ್ದುಲ್ ಕಲಾಂ ಸರ್ ಅವರು ಮತ್ತೆ ಯಾರ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಮಾಡಿದ್ರಪ್ಪ ಅಂತಂದ್ರೆ ಒಂದು ವಿಚಾರ ಮಾಡ್ತಾರ ವಿಚಾರ ಮಾಡಿ ನಾವು ಕೂಡ ಒಂದು ಜಿಪಿಎಸ್ ಮಾಡ್ಕೊಳ್ಳೋಣ ಯಾಕಂದ್ರೆ ಸಮಯ ಹೀಗೆ ಇರಕ್ಕೆ ಬರಂಗಿಲ್ಲ ಹೌದಲ್ರಿ ದೇಶದ ಒಂದು ಆರ್ಥಿಕತೆ ಕುಗ್ಗಾಕ ಏನಾಕತ್ತಂದ್ರೆ ನಾವು ಬೇರೆ ದೇಶದಿಂದ ತಕೊಂಬಂದ್ರೆ ಬಹಳಷ್ಟು ಕೋಟ್ಯಾಂತರ ರೂಪಾಯಿ ರೊಕ್ಕ ಕೊಡ್ಬೇಕಾಕತ್ತಿ ಯಾಕೆ ನಮಗೂ ಒಂದು ಮಾಡ್ಕೋಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮತ್ತೇನು ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಜಿಪಿಎಸ್ ಅನ್ನ ಏನು ಮಾಡ್ತಾರಪ್ಪ ಅಂತಂದ್ರೆ ತಯಾರು ಮಾಡ್ತಾರ ಅದ ಯಾವ್ದ್ರಿ ಸರ್ ಅಂತಂದ್ರೆ ಐಆರ್ ಸರ್ ಇದಕ್ಕೆ ಎಷ್ಟು ಕೋಟಿ ರೂಪಾಯಿ ಖರ್ಚು ಬಂತ್ರಿ ಅಂತಂದ್ರೆ 1420 ಕೋಟಿ ರೂಪಾಯಿ ಖರ್ಚು ಬಂತು ಈ ಜಿಪಿಎಸ್ ಮಾಡಕ್ಕೆ ಎಷ್ಟ್ರಿ 1420 ಕೋಟಿ ರೂಪಾಯಿ ಖರ್ಚು ಬಂತು ಆ ಒಂದು ಸಂದರ್ಭದಲ್ಲಿ ಯಾರು ಪ್ರಧಾನಮಂತ್ರಿ ಇದ್ರು ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಸರ್ ಇದ್ರು ಯಾರ್ರಿ ಅಟಲ್ ಬಿಹಾರಿ ವಾಜಪೇಯಿ ಸರ್ ಏನಿದ್ರಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ಇದ್ರು ಅಂದ್ರೆ 2002ರೊಳಗೆ ಮಾಡಿದಾಗ ನಾವು ಮಾಡಬೇಕು ಅಂತಂದು ಮತ್ತೆ ಅದಕ್ಕೆ ಸಾಥ್ ನೀಡಿದವರು ಯಾರಪ್ಪ ಅಂದ್ರೆ ಎಪಿಜಿ ಅಬ್ದುಲ್ ಕಲಾಂ ಸರ್ ಎಪಿಜಿ ಅಬ್ದುಲ್ ಕಲಾಂ ಸರ್ ಏನ್ ಮಾಡಿದ್ರಪ್ಪ ಅಂದ್ರೆ ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ಸಾಥ್ ನೋಡಿದ್ವಿ ಅದಕ್ಕೆ ನೋಡ್ರಿ ಇವತ್ತು ದೇಶದೊಳಗೆ ಎಪಿಜಿ ಅಬ್ದುಲ್ ಕಲಾಂ ಸರ್ ಹುಟ್ಟಲಿಲ್ಲ ಅಂತಂದ್ರೆ ಇವತ್ತು ಇಸ್ರೋದೊಳಗೆ ಬಹಳಷ್ಟು ಪರಿಕಲ್ಪನೆಗಳು ಬರ್ತಿದ್ದಿಲ್ಲ ಇವತ್ತು ಡಿಫೆನ್ಸ್ ಒಳಗೆ ಏನಾಕಿದ್ದಿಲ್ಲಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಕ್ಷಿಪಣಿಗಳನ್ನ ತಯಾರು ಮಾಡಕ್ಕಾಕಿದ್ದಿಲ್ಲ ನೆಕ್ಸ್ಟ್ ಇನ್ನ ಈ ಪರಮಾಣು ತಂತ್ರಜ್ಞಾನದೊಳಗೂ ಕೂಡ ಏನಾದರೂ ಸಾಧನೆ ಮಾಡಕ್ಕಾಕಿದ್ದಿಲ್ಲ ಹೌದಲ್ರಿ ನ್ಯೂಕ್ಲಿಯರ್ ವೆಪನ್ಸ್ ನ ಚೆಕ್ ಮಾಡೋದಾಕಿದ್ದಿಲ್ಲ ಯಾವಾಗ ಎಪಿಜೆ ಅಬ್ದುಲ್ ಕಲಾಂ ಸರ್ ಅವರು ಇಷ್ಟೆಲ್ಲಾ ಸಾಧನೆಯನ್ನ ಮಾಡಿದಾಗ ಭಾರತ ದೇಶವು ಕೂಡ ವಿವಿಧತೆಯಲ್ಲಿ ಏಕತೆ ಒಂದಾಗೈತಿ ಇಲ್ಲಾದ್ರೆ ಆಕ್ಕಿದ್ದಿಲ್ಲ ನೋಡ್ರಿ ಆ ಪುಣ್ಯಾತ್ಮ ನೋಡ್ರಿ ಏನ್ ಮಾಡ್ತಾನಪ್ಪ ಅಂತಂದ್ರೆ 1980ಕ್ಕ ಇಸ್ರೋ ಸಂಸ್ಥೆಗೆ ಹೋಗ್ತಾನ ಅಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ರಾಕೆಟ್ ರೆಡಿ ಮಾಡ್ಕೊಡ್ತಾನ ಹೌದಲ್ರಿ ಅಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ರಾಕೆಟ್ ರೆಡಿ ಮಾಡ್ಕೊಡ್ತಾನ ರಾಕೆಟ್ ರೆಡಿ ಮಾಡ್ಕೊಡ್ತಾನ ಇನ್ನು ನೆಕ್ಸ್ಟ್ 1986 ಏನಾಗತ್ತಪ್ಪ ಅಂತಂದ್ರೆ ನೋಡ್ರಿ 1980ರ ಒಳಗೆ ಎಲ್ಲಿ ಹೋಗ್ತಾರ ಅಂತಂದ್ರೆ ಇಸ್ರೋ ಸಂಸ್ಥೆಗೆ ಹೋಗ್ತಾರ ಇಸ್ರೋ ಸಂಸ್ಥೆಗೆ ಹೋಗಿ ಎಸ್ ಎಲ್ ವಿ ರಾಕೆಟ್ ಅನ್ನ ರೆಡಿ ಮಾಡಿ ಕೊಡ್ತಾರ ಅಲ್ಲಿ ಏನಾಕಾರ ಅಂದ್ರೆ ಸಕ್ಸಸ್ ಕಾಣ್ತಾರೆ ನೋಡ್ರಿ ನಮ್ ಕಡೆ ರಾಕೆಟ್ ನ ಇದ್ದಿದ್ದಿಲ್ಲ ರಾಕೆಟ್ ಪರಿಕಲ್ಪನೆ ಗೊತ್ತಿದ್ದಿಲ್ಲ ಅಲ್ಲಿ ಹೋಗಿ ಏನ್ ಮಾಡ್ತಾರ ಅಂದ್ರೆ ರಾಕೆಟ್ ಬಗ್ಗೆ ಏನ್ ಮಾಡ್ತಾರ ಅಂದ್ರೆ ಹೇಳ್ತಾರೆ ಹೌದಲ್ರಿ ಎಸ್ ಇನ್ನು ನೆಕ್ಸ್ಟ್ 1983 ಮಟ ಏನ್ ಮಾಡ್ತಾರ ಅಂತಂದ್ರೆ ಡಿ ಆರ್ ಡಿ ಓ ಸಂಸ್ಥೆಗೆ ಹೋಗ್ತಾರ ಯಾವ ಸಂಸ್ಥೆಗೆ ರೀ ಡಿ ಆರ್ ಡಿ ಓ ಅಲ್ಲಿ ಇಲ್ಲಿ ರಾಕೆಟ್ ಮಾಡ್ತಾರ ಇಲ್ಲಿ ಏನ್ ಮಾಡ್ತಾರ ಅಂದ್ರೆ ಮಿಸೈಲ್ಗಳನ್ನ ಅಂದ್ರೆ ಕ್ಷಿಪಣಿಗಳನ್ನ ಏನ್ ಮಾಡ್ತಾರ ಅಂದ್ರೆ ತಯಾರು ಮಾಡ್ತಾರ ಅಲ್ಲಿ ಸಕ್ಸಸ್ ಕಂಡ ಬರ್ತಾರ ಹೌದಲ್ರಿ ಅಲ್ಲಿ ಮಿಸೈಲ್ ಮಾಡ್ತಾರೆ ಯಾಕಂದ್ರೆ ಅದಕ್ಕೆ ನಾವು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರು ಕರಿತೀವಿ ಅಂತಂದ್ರೆ ಎ ಪಿ ಜೆ ಅಬ್ದುಲ್ ಕಲಾಂ ಹಂಗಂದ್ರೆ ಸರ್ ಮಿಸೈಲ್ ವುಮನ್ ಆಫ್ ಇಂಡಿಯಾ ಯಾರು ಕರಿತಾರ್ರಿ ಟೆಸ್ಸಿ ಥಾಮಸ್ ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಮಿಸೈಲ್ ವುಮನ್ ಆಫ್ ಇಂಡಿಯಾ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಇಸ್ರೋ ಅಂತ ಬಂದಾಗ ರಾಕೆಟ್ಗಳು ಬರ್ತಾವ ರಾಕೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರು ಕರಿತೀವ್ರಿ ಅಂತಂದ್ರೆ ಕೆ ಶಿವನ್ ಅಥವಾ ಕೈಲಾಸ ದೇವಂ ಶಿವನ್ ಅಂತ ಕರಿತೀವಿ ರಾಕೆಟ್ ವುಮನ್ ಆಫ್ ಇಂಡಿಯಾ ಅಂತ ಯಾರು ಕರಿತೀವ್ರಿ ಅಂದ್ರೆ ರೀತು ಕರಿದಾಳ ಶ್ರೀವತ್ಸ ಯಾರ್ರಿ ರೀತು ಕರಿದಾಳ ಶ್ರೀವತ್ಸ ಅವ್ರನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ರಾಕೆಟ್ ವುಮನ್ ಆಫ್ ಇಂಡಿಯಾ ಅಂತ ಕರಿತೀವಿ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರನ್ನ ಮಿಸೈಲ್ ಮ್ಯಾನ್ ಆಫ್ ಅಂತ ಕರಿತೀವಿ ನೆಕ್ಸ್ಟ್ 1998 ಒಳಗೆ ಎಲ್ಲಿ ಬರ್ತಾರ ಅಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಟೆಸ್ಟ್ ಮಾಡಕ್ಕೆ ನ್ಯೂಕ್ಲಿಯರ್ ಟೆಕ್ನಾಲಜಿಗಳು ಬರ್ತಾರ ನ್ಯೂಕ್ಲಿಯರ್ ವೆಪನ್ಸ್ ಟೆಸ್ಟ್ ಹೌದಲ್ರಿ 1998 ಒಳಗೆ ಮೇ 11 ಮೇ 16ಕ್ಕ ಏನಾಗತ್ತಪ್ಪ ಅಂತಂದ್ರೆ ಎರಡು ಟೆಸ್ಟ್ಗಳನ್ನ ಮಾಡಿ ಭಾರತ ದೇಶವು ಕೂಡ ವಿವಿಧತೆಯಲ್ಲಿ ಏಕತೆಯನ್ನ ಕಂಡು ಯಾಕಂದ್ರೆ ನೋಡ್ರಿ ಆಲ್ರೆಡಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಜಪಾನ್ ದೇಶದ ಮೇಲೆ ಅಮೆರಿಕದವರು ಬಾಂಬ್ ಹೋಗಿದ್ರು ಇವತ್ ನಮಗೂ ಕೊಡ್ರಿ ಅಂದ್ರೆ ಪರಮಾಣು ತಂತ್ರಜ್ಞಾನವನ್ನ ಅಮೆರಿಕದಲ್ಲಿ ಕೊಡಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ನಾವ್ಯಾಕೆ ಸ್ವದೇಶಿ ಮಾಡಬಾರ್ದು
ಅಂತ ಉದ್ದೇಶ ಇಟ್ಕೊಂಡು ನಮ್ಮ ಅಬ್ದುಲ್ ಕಲಾಂ ಸರ್ ಅವರು ಏನು ಮಾಡ್ತಾರಪ್ಪ ಅಂದ್ರೆ ನಾವು ನ್ಯೂಕ್ಲಿಯರ್ ವೆಪನ್ಸ್ ಟೆಸ್ಟ್ ಮಾಡೋಣ ಅಂತಂದು ಮೇ 11 ಮೇ 13ಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ 5 ಬಾಂಬ್ಗಳನ್ನು ಸಿಡಿಸುವುದರ ಮುಖಾಂತರ ಭಾರತ ದೇಶವೂ ಕೂಡ ಸ್ವದೇಶಿ ಹೊಂದಿರತಕ್ಕಂತಹ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಹೊಂದೈತಿ ಅಂತ ತಿಳಿಸಿಕೊಟ್ಟವರು ಯಾರಪ್ಪ ಅಂದ್ರೆ ಅಬ್ದುಲ್ ಕಲಾಂ ಸರ್. ನೋಡ್ರಿ, ಇವತ್ತು ಇಸ್ರೋ ಗೋಕರ ರಾಕೆಟ್ ಮಾಡ್ತಾರ, ಅಲ್ಲಿ ಬರ್ತಾರ, ಕ್ಷಿಪಣಿಯನ್ನ ಮಾಡ್ತಾರ, ಇಷ್ಟು ಎಲ್ಲ ಮಾಡಿರ್ತಕ್ಕಂತಹ ಅಬ್ದುಲ್ ಕಲಾಂ ಸರ್ಗೆ ಒಂದು ದಿನ ಅಬ್ದುಲ್ ಕಲಾಂ ಸರ್ಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾಲ್ ಮಾಡ್ತಾರಂತ. ಏನಂತ ಕಾಲ್ ಮಾಡ್ತಾರಂತ. ಏನ್ ಕಾಲ್ ಮಾಡ್ತಾರ ಅಂತಂದ್ರೆ, ಇವರು ಅಬ್ದುಲ್ ಕಲಾಂ ಸರ್, ಇವರು ಅಟಲ್ ಬಿಹಾರಿ ವಾಜಪೇಯಿ ಸರ್. ಅಟಲ್ ಬಿಹಾರಿ ವಾಜಪೇಯಿ ಸರ್ ಯಾರು ಕಾಲ್ ಮಾಡ್ತಾರ, ಇವ್ರು ಕಾಲ್ ಮಾಡ್ತಾರ, ಸರ್ ನೀವು ದೇಶಕ್ಕೆ ಏನ್ ಮಾಡ್ತೀರಿ, ಇಷ್ಟೆಲ್ಲ ಕೊಟ್ಟಿರಿ, ನೀವು ಏನ್ ಮಾಡ್ರಿ, ನ್ಯೂಕ್ಲಿಯರ್ ವೆಪನ್ಸ್ ನಾಗ್ ಮಾಡ್ತೀರಿ, ರಾಕೆಟ್ ಒಳಗ್ ಮಾಡ್ತೀರಿ, ಎಲ್ಲಾ ಇಷ್ಟೆಲ್ಲ ಕೊಟ್ಟಿರಿ ಸರ್, ನೀವು ದೇಶದೊಳಗ ಅತ್ಯುನ್ನತ ಹುದ್ದೆಯನ್ನು ಯಾಕೆ ಅಲಂಕರಿಸಬಾರದು, ನಿಮ್ಮ ಹೆಸರು ಏನ್ ಮಾಡ್ತಂದ್ರೆ ಅಜರಾಮರವಾಗಿ ಬಿಡ್ತೈತಿ ಅಂತ ಯಾರು ಫೋನ್ ಹಚ್ತಾರ ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಸರ್ ಅವರು ಫೋನ್ ಹಚ್ತಾರೆ. ಅವಾಗ ಫೋನ್ ಹಚ್ಚಿದಾಗ ಅಲ್ಲೇ ನಮ್ಮ ಏನ್ಪ ಅಂದ್ರೆ ಫೋನ್ ಅಬ್ದುಲ್ ಕಲಾಂ ಅವರು ಫೋನ್ ಎಬ್ಸ್ತಾರ, ಹೇಳ್ರಿ ಸರ್ ಅಂತಂದಾಗ, ಹೇಳ್ರಿ ಸರ್ ಅಂತಂದಾಗ, ಸರ್ ಇಷ್ಟೆಲ್ಲ ಮಾಡಿರಿ ಸರ್, ನೀವು ಯಾಕೆ ರಾಷ್ಟ್ರಪತಿ ಆಗಬಾರ್ದು ಅಂತಂದು ಏನ್ ಮಾಡ್ತಾರ ಅಂತಂದ್ರೆ ಹೇಳ್ತಾರೆ. ಯಾರು ಅಟಲ್ ಬಿಹಾರಿ ವಾಜಪೇಯಿ ಅವರು, ನೀವ್ಯಾಕೆ ರಾಷ್ಟ್ರಪತಿ ಆಗಬಾರ್ದು ಅಂತ ಹೇಳ್ತಾರೆ. ಅಲ್ಲ ನಮ್ ನಿಮ್ಮಂತರಾಗಿದ್ರೆ, ಏ ನೋಡ್ರಿ ಸರ್ ಈಗ ದೆಲ್ಲಿಗೆ ಬಂದ್ಬಿಡ್ತಾನೆ ಅಂತಿದ್ರು. ಹೌದಲ್ರಿ, ಆ ಪುಣ್ಯಾತ್ಮ ನೋಡ್ರಿ, ಆ ಪುಣ್ಯಾತ್ಮ 2 ದಿನ ಟೈಮ್ ಕೊಡ್ರಿ ಅಂತ ಕೇಳ್ತಾನ. ಎಷ್ಟು ದಿನ? 2 ದಿನ ಟೈಮ್ ಕೊಡ್ರಿ ಸರ್, ನಾ ಹೇಳ್ತೀನಿ ಅಂತಂದ. ಸರ್ 2 ದಿನ ಏನ್ ವಿಚಾರ ಮಾಡಿದ್ರು ಅಂದ್ರೆ ಅಬ್ದುಲ್ ಕಲಾಂ ಸರ್ 2 ದಿನ ಏನ್ ವಿಚಾರ ಮಾಡಿದ್ರು ಅಂತಂದ್ರೆ, ಸರ್ 2 ದಿನ ಈ ರಾಷ್ಟ್ರಪತಿ ಅನ್ನುವಂತ ಹುದ್ದೆ ಯಾವುದೇ ಕಾರಣಕ್ಕೂ ಅಂದ್ರೆ ಭ್ರಷ್ಟಾಚಾರ ಈ ತರ ಎದುರೊಳಗೂ ಆಗುದಿಲ್ಲ. ಹೌದಲ್ರಿ, ಇವತ್ತೇನ್ಪ ಅಂದ್ರ ಅಷ್ಟೇ, ರಾಷ್ಟ್ರಪತಿ ಏನ್ಪ ಅಂದ್ರೆ ಪ್ರಧಾನಮಂತ್ರಿಗೆ ಸಲಹೆಯನ್ನು ಕೊಡಕ್ ಇಟ್ಟಿರ್ತಾರ ಅವ್ರನ್ನ. ಹೌದಲ್ರಿ, ನಾವು ಸಲಹೆಯನ್ನ ಕೊಡುವುದು, ಇದರಿಂದ ಭ್ರಷ್ಟಾಚಾರ ಆಗಂಗಿಲ್ಲ, ಏನು ಆಗಂಗಿಲ್ಲ ಅಂತಂದು 2 ದಿನ ಆದ್ಮೇಲೆ ನಮ್ಮ ರಾಷ್ಟ್ರಪತಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಬ್ದುಲ್ ಯಾರು ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಅಬ್ದುಲ್ ಕಲಾಂ ಸರ್ ಅವ್ರು ಫೋನ್ ಮಾಡಿ ಹೇಳ್ತಾರಂತ, ಸರ್ ನಾನು ಹಾಕನ್ರಿ, ನಾನೇನಕ್ಕನ್ರಿ, ರಾಷ್ಟ್ರಪತಿ ಹಾಕನಿ ಅಂತ ಅಂದ್ಬಿಟ್ಲೆ ಅಲ್ಲಿರ್ತಕ್ಕಂಥ ಎಲ್ಲಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಸದಸ್ಯರಿಗೆ ಏನಾತಂದ್ರೆ ಖುಷಿ ಆಯ್ತು. ಭಾರತ ದೇಶದೊಳಗೆ ಏನ್ರಿ, ಭಾರತ ದೇಶದೊಳಗೆ 11ನೇ ರಾಷ್ಟ್ರಪತಿಯಾಗಿ, ಎಷ್ಟನೇ ರೀ, 11ನೇ ರಾಷ್ಟ್ರಪತಿಯಾಗಿ APJ ಅಬ್ದುಲ್ ಕಲಾಂ ಸರ್ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ನಿರ್ವಹಿಸ್ಕೊಂಡ್ರು, 11ನೇ ರಾಷ್ಟ್ರಪತಿಯಾಗಿ ನಿರ್ವಹಿಸ್ಕೊಂಡ್ರು. ನೋಡ್ರಿ, ಇನ್ನೊಂದು ಬಹಳ ತಿಳ್ಕೋಬೇಕು, ಇವತ್ತು ರಾಷ್ಟ್ರಪತಿ ಅದಾರ ಅಂತಂತಂದ್ರೆ ನಾವು ಏನ್ ಮಾಡ್ತೇವಪ್ಪ ಅಂದ್ರೆ ಉಟ್ಟ ಅರ್ಬಿ ಮೇಲೆ ಹೋಗಿ ಉಟ್ಟ ಅರ್ಬಿ ಮೇಲೆ ಬಂದಂತ 4 ಜೊತೆ ಡ್ರೆಸ್, ಬಟ್ ಉಳಿದ ಎಲ್ಲಾ ರಾಷ್ಟ್ರಪತಿ, ಇವತ್ತು 14-15 ರಾಷ್ಟ್ರಪತಿ ಅದಾರಲ್ಲ, ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಹೋಗುವಾಗ ಹಂಗ ಕೈ ಬೀಸ್ಕೊಂತ ಹೋಗಿ ಬರುವಾಗ ಒಂದು 10 ಬಾಸ್ಕೆಟ್ ಅಂದ್ರೆ ಎಲ್ಲ ಚೀಲ್ದಾಗ ಇಟ್ಕೊಂಡ್ ಬಂದಿದ್ರಂತೆ. ಬಟ್ ಅಬ್ದುಲ್ ಕಲಾಂ ಸರ್ ಹೆಂಗ 4 ಶರ್ಟ್ 4 ಪ್ಯಾಂಟ್ ಒಯ್ದಾರ, ಹಂಗ 4 ಶರ್ಟ್ 4 ಪ್ಯಾಂಟ್ನೆ ಬಂದಾರ. ಅದಕ್ಕೆ ಎಲ್ಲಾ ರಾಷ್ಟ್ರಪತಿಗಿಂತನೂ ಅಬ್ದುಲ್ ಕಲಾಂ ಅವ್ರನ್ನ ನಾವೇನ್ ಮಾಡ್ತೇವೆ ಅಂದ್ರೆ ನೆನಪಿಡ್ತೇವೆ. ಎದಕ್ಕೂ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂತಹ ಸಾಧನೆ, ಅವ್ರು ಮಾಡಿರ್ತಕ್ಕಂತಹ ಒಂದು ನಡಕೆ ನೋಡ್ರಿ. 5 ವರ್ಷ ಆದ್ರೂ ಆ ಪುಣ್ಯಾತ್ಮ ಒಂದು ದಿನ ರಾಷ್ಟ್ರಪತಿ ಭವನದಾಗ ಆರಾಮ್ ಕುಂತು ಕೆಲಸ ಮಾಡಲಿಲ್ಲ. ಪ್ರತಿ ದಿನ ಪ್ರತಿ ಜಿಲ್ಲೆಗೂ ನೋಡಿರ್ಬೇಕು, ಇವತ್ತು ಗದಗ ಅಂದ್ರೆ ಗದಗ, ಹಾವೇರಿ ಅಂದ್ರೆ ಹಾವೇರಿ, ಪ್ರತಿಯೊಂದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಎಲ್ಲದ ನೋಡು, ಎಲ್ಲಾ ಇನ್ಸ್ಟಿಟ್ಯೂಟ್ಗೆ ಹೋಗಿ ಮೋಟಿವೇಶನ್ ಮಾಡಿ ಇವತ್ತು ಜನರ ಮನದಲ್ಲಿ ಅದನ್ನ, ಅವ್ರದ್ದು ಒಂದೇ ಆಸೆ ಏನಪ್ಪ ಅಂದ್ರೆ ಯುವಕರು ಮುಂದೆ ಬರಬೇಕು, ಯುವಕರು ನಿರುದ್ಯೋಗಿಗಳಾಗಬಾರದು. ಹೌದಲ್ರಿ, ನೋಡ್ರಿ ಆ ಪುಣ್ಯಾತ್ಮ ಎಷ್ಟು ಕಷ್ಟಪಟ್ಟನ್ರಿ, ಇವತ್ತು ಕಷ್ಟಪಟ್ಟಿದ್ದಕ್ಕೆ ನಾವೆಲ್ಲ ಇವತ್ತು ಫೋನ್ ಯೂಸ್ ಮಾಡಕತ್ತೇವೆ, ರಾಕೆಟ್ ಅನ್ನ ಉಡಾವಣೆ ಮಾಡ್ಬೇಕಂದ್ರೆ ಅವರ ಕಾರಣ. ಹೌದಲ್ರಿ, ಇಲ್ಲೇ ಇದು ಏನಪ್ಪ ಅಂದ್ರೆ ನಮ್ಮ ಅಬ್ದುಲ್ ಕಲಾಂ ಅವ್ರದ್ದು ಸ್ವಲ್ಪ ಮಾಹಿತಿ, ಅದಕ್ಕೊಂದು ನಾವು ಒಂದ್ ಏನ್ ಮಾಡ್ತೇವೆ ಅಂದ್ರೆ ಸ್ಟೋರಿನ ಹೋಗ್ತೇವೆ. ಒಮ್ಮೆ ರಾಮೇಶ್ವರಂ ಟು ರಾಷ್ಟ್ರಪತಿ ಭವನ. ಹೌದಲ್ರಿ, ಇದನ್ನ ನಾನು ಆಲ್ರೆಡಿ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಕ್ಲಾಸ್ ನೊಳಗೆ ಹೇಳಿರ್ತೇನೆ, ಯಾವ ತರ ಅವ್ರದ್ದು ಬಂತು ಅನ್ನೋದು. ರಾಮೇಶ್ವರಂ ಟು ರಾಷ್ಟ್ರಪತಿ ಭವನ ಅದನ್ನ ಹೇಳ್ಕೊಂತ ನಿಂತ್ರೆ ಇಲ್ಲಿ ಬಹಳ ಟೈಮ್ ಹೋಗುತ್ತೆ. ಹೌದಲ್ರಿ, ಅದಕ್ಕಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇದ್ರ ಬಗ್ಗೆ ಎಲ್ಲಾ ತಿಳ್ಕೋಬೇಕು. ಅದಕ್ಕೆ ಹೇಳಿ ನಾನು ಡಿಜಿಟಲ್ ಆಧಾರಿತ ಒಂದು ನೋಟ್ಸ್ ಅನ್ನ ಜೊತೆಗೆ ಡಿಜಿಟಲ್ ಆಧಾರಿತ ಚಿತ್ರಣಗಳನ್ನ ತೋರಿಸ್ತೀನಿ. ಎಲ್ಪ ಅಂದ್ರೆ ವಿಶ್ವದರ್ಶನ ಕರಿಯರ್ ಅಕಾಡೆಮಿಯಲ್ಲಿ ಆಲ್ರೆಡಿ ವಿಡಿಯೋಗಳಾಗಿರ್ಬೋದು, ರಾಕೆಟ್ ಅಂದ್ರೇನು, ಉಪಗ್ರಹ ಅಂದ್ರೇನು, ನಿಮ್ಗೆ ಸ್ವವಿವರವಾಗಿ ಮಾಹಿತಿಯನ್ನ ತಿಳಿತೈತಿ. ಆ ಒಂದು ಉದ್ದೇಶಕ್ಕಾಗಿ ನೀವೇನ್ ಮಾಡ್ಬೇಕಂದ್ರೆ ಸದುಪಯೋಗ ಪಡಿಸ್ಕೋಬೇಕು. ನೋಡ್ರಿ, ನಾವು ಒಂದ ಬ್ಯಾಚ್ಗೆ 100 ಮಂದಿ ಕೊಡ್ತೇವೆ ಅಂತ ಹೇಳಿದ್ನ, ಮತ್ತೆ ಸಂತೋಷ್ ಸರ್ ನಿನ್ನ ಹೇಳ್ಯಾರ ಇನ್ನೂ 100 ಮಂದಿ ತಗೋರಿ,
50% ಆಫರ್ ಯಾರು ರಿಜಿಸ್ಟ್ರೇಷನ್ ಮಾಡಿರ್ತಾರ ನೋಡ್ರಿ ಅವ್ರಿಗೆ ಏನು ಮಾಡ್ರಿ ಅಂದ್ರೆ ಕೊಡ್ರಿ ಅಂತ ಹೇಳ್ಯಾರ. ಅಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ ಜನರು ಯಾರು ಕೂಡ ಏನಾಗಬಾರ್ದಪ್ಪ ಅಂದ್ರೆ ನಿಶಾಮ ಆಗಬಾರ್ದು ಅಥವಾ ನನಗೆ ಇವತ್ತು ಕಲ್ಯಾಕ ನನಗೆ ಇಲ್ಲ ದುಡ್ಡು ಇಲ್ಲ ಅನ್ನಬಾರ್ದು. ಆ ಒಂದು ಉದ್ದೇಶಕ್ಕಾಗಿ 50% ಆಫರ್ ಅನ್ನು ನಾವೇನು ಮಾಡೀವಿ ಅಂತಂದ್ರೆ ಕೊಟ್ಟೇವಿ. ಅದಕ್ಕೆ ನೀವು ಬೇಗ ಬೇಗ ಬರ್ರಿ. ಮತ್ತೆ 10ನೇ ತಾರೀಕಿಗೆ ಮತ್ತೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗತ್ತಿ. ಓನ್ಲಿ 100 ವಿದ್ಯಾರ್ಥಿಗಳನ್ನ ನಾ ತಗೊಳ್ಳೋದು. 100 ಮೇಲೆ ಇನ್ನೂ 5 ಮಂದಿ ಬರಕತ್ತಾರ್ರಿ ಮೋಹೋ ಇಲ್ಲ. 100 ವಿದ್ಯಾರ್ಥಿಗಳಂದ್ರೆ 100 ವಿದ್ಯಾರ್ಥಿಗಳನ್ನ ಕೊಡೋದು. ಎಸ್ ಬಿ ಪಾಟೀಲ್ ಸರ್ ಅದರ, ವಿಠಲ್ ಸರ್ ಅದರ, ನಾ ಇರ್ತಾನೆ. ಡಿಜಿಟಲ್ ಆಧಾರಿತ ಬೋರ್ಡ್ ಮುಖಾಂತರ ನಿಮ್ಗೆ ಏನ್ ಮಾಡ್ತೇವೆ ಅಂದ್ರೆ ತಿಳಿಸ್ಕೊಡ್ತೀವಿ. ಅರ್ಥ ಆಯ್ತು. ನೆಕ್ಸ್ಟ್ ಇಷ್ಟೆಲ್ಲಾ ಏನ್ ಮಾಡಿದ್ವಪ್ಪ ಅಂತಂದ್ರೆ ಬಿ ಆರ್ ವಾಜಪೇಯಿ ಅವರ 11ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋಗಿ ಮೋಟಿವೇಶನ್ ಮಾಡಿದ್ರು, ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿದ್ರು. ಸೈನ್ಸ್ ಬ್ಯಾಕ್ಗ್ರೌಂಡ್ ಬೇಕಂದ್ರೆ ನೀವೆಲ್ಲ ಹೊಡೆದು ನೋಡ್ರಿ, ನೋಡಿರ್ತೀರ ಆಲ್ರೆಡಿ. ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಮೋಟಿವೇಶನ್ ಅಂತ ಹೊಡೆದ್ರೆ ಸಾವಿರಾರು ವಿಡಿಯೋಗಳು ಬರ್ತಾವೆ ಯೂಟ್ಯೂಬ್ನೊಳಗೆ, ಹೌದಲ್ರಿ? ಆ ಒಂದು ಉದ್ದೇಶಕ್ಕಾಗಿ ನೀವು ಅದನ್ನ ಸದುಪಯೋಗವನ್ನ ಪಡಿಸ್ಕೋಬೇಕು. ಓಕೆ, ಇನ್ನು ನೆಕ್ಸ್ಟ್ ಇಲ್ಲಿ ಇವ್ರದ್ದು ಒಂದು ಸ್ಟೋರಿ ಹೇಳ್ಬೇಕು. ಇವನು ರಾಷ್ಟ್ರ ಕಂಡ ಪುಣ್ಯಾತ್ಮ, ಯಾರೋ ಅಟಲ್ ಬಿಹಾರಿ ವಾಜಪೇಯಿ. ಇವ್ರಿಗೆ ಏನಂತ ಕರಿತೇವೆ ಅಂತಂದ್ರೆ ಅಜಾತ ಶತ್ರು. ಯಾವ ಶತ್ರು? ಅಜಾತ ಶತ್ರು. ಏನ್ರಿ ಸರ್ ಇದು ಅಜಾತ ಶತ್ರು ಅಂತಂದ್ರೆ? ಯಾರಿಗೆ ಶತ್ರುನ ಇರಂಗಿಲ್ಲ ಅಂತ ಅವ್ರಿಗೆ, ಏನ್ರಿ ಶತ್ರುನ ಇರಂಗಿಲ್ಲ ಅಂತ ಅವ್ರಿಗೆ ನಾವೇನಂತ ಕರಿತೇವೆ ಅಂದ್ರೆ ಅಜಾತ ಶತ್ರು ಅಂತ ಕರಿತೀವಿ. ಒಂದು ದಿನ ಏನಪ್ಪ ಅಂತಂದ್ರೆ ನೋಡ್ರಿ, ಇವತ್ತು ಭಾರತ ದೇಶ ಮತ್ತು ಪಾಕಿಸ್ತಾನ ದೇಶ ಅಥವಾ ಸುತ್ತಮುತ್ತಲು ಇರತಕ್ಕಂತ ಎಲ್ಲಾ ದೇಶದ ಕೂಡ ಒಂದು ಒಳ್ಳೆ ಸಂಬಂಧ ಇರಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಸದ್ಭಾವನಾ ಅನ್ನುವಂತಹ ಒಂದು ಬಸ್ ಚಾಲನೆ ಮಾಡ್ತಾರ. ಮತ್ತೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಪಾಕಿಸ್ತಾನ ಜೊತೆಗೆ ಒಳ್ಳೆ ಸಂಬಂಧ ಇರಲಿ ಅಂತಂದು ಏನಪ್ಪ ಅಂದ್ರೆ ಟ್ರೈನ್ ಅನ್ನ ಶುರು ಮಾಡ್ತಾರ. ಯಾಕಂದ್ರೆ ಸಂಬಂಧ ಇರಲಿ ಅಂತಂದು. ಯಾರು? ಅಬ್ದುಲ್ ಕಲಾಂ ಅಲ್ಲ, ಯಾರು? ನಮ್ಮ ರಾಷ್ಟ್ರ, ನಮ್ಮ ಯಾರು? ಅಟಲ್ ಬಿಹಾರಿ ವಾಜಪೇಯಿ ಸರ್. ಇಲ್ಲೊಂದು ನಾವು ಬಹಳ ತಿಳ್ಕೋಬೇಕಾಗಿದ್ದು ಏನಪ್ಪ ಅಂತಂದ್ರೆ, ಒಂದು ದಿನ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಸರ್ ಅವರು ಪ್ರಧಾನಮಂತ್ರಿ ಇದ್ದಾಗ ಪಾಕಿಸ್ತಾನಕ್ಕೆ ಹೋಗ್ತಾರಂತ. ಪಾಕಿಸ್ತಾನಕ್ಕೆ ಹೋದಾಗ ಒಂದು ಕ್ವಶನ್ ಕೇಳ್ತಾರಂತ. ಏನ್ ಕ್ವಶನ್ ಕೇಳ್ತಾರ ಅಂತಂದ್ರೆ, ಅಲ್ಲಿರ್ತಕ್ಕಂತಹ ಜನರು ಏನ್ ಮಾಡ್ತಾರ ಅಂತಂದ್ರೆ ಅವ್ರನ್ನ ಬಂದರ್ನ ವೆಲ್ಕಮ್ ಮಾಡ್ತಾರ. ವೆಲ್ಕಮ್ ಆದ್ಮೇಲೆ ಅಲ್ಲಿ ಒಬ್ಬ ಇರ್ತಕ್ಕಂತ ಒಬ್ಬ ಪತ್ರಕರ್ತೆ ಒಂದು ಕ್ವಶನ್ ಕೇಳ್ತಾರಂತೆ. ಪತ್ರಕರ್ತೆ ಏನ್ ಕ್ವಶನ್ ಕೇಳ್ತಾಳ್ರಿ ಸರ ಅಂತಂದ್ರೆ, ನೋಡ್ರಿ ನೋಡ್ರಿ ನೀವು ಏನ್ಪ ಅಂದ್ರೆ ನೀವು ಯಾವ ದೇಶ? ಭಾರತ ದೇಶದಲ್ಲಿ ಹೆಮ್ಮೆಯ ಒಂದು ಪ್ರಧಾನಮಂತ್ರಿ. ಹೌದ್ರಿ, ನಾ ಅದಕ್ಕೆ ಒಪ್ಕೊಂತಾನೆ, ಇಲ್ಲ ಅನ್ನಂಗಿಲ್ಲ. ಸರ್ ನಿಮ್ಗೆ ಹೆಂಗಂದ್ರು ಮದುವೆ ಆಗಿಲ್ಲ. ಏನಾಗಿಲ್ಲ? ಮದುವೆ ಆಗಿಲ್ಲ ಸರ, ನಾ ನಿಮ್ಮನ್ನ ಮದುವೆ ಹಾಕನ್ರಿ. ಏನ್ ಹಾಕನ್ರಿ? ನಾನು ಮದುವೆ ಹಾಕನಿ. ಆ ಪತ್ರಕರ್ತೆ ಯಾರನ್ನ ಕ್ವಶನ್ ಕೇಳ್ತಾಳ? ಅಟಲ್ ಬಿಹಾರಿ ವಾಜಪೇಯಿ ಕ್ವಶನ್ ಕೇಳ್ತಾಳ. ಸರ್ ನಾ ನಿಮ್ಮನ್ನ ಮದುವೆ ಹಾಕನಿ. ಮದುವೆ ಆದ್ರೆ ನೀವೇನ್ ಮಾಡ್ಬೇಕಂದ್ರೆ ನಮ್ಗೆ ಕಾಶ್ಮೀರವನ್ನ ಬಿಟ್ಕೊಡ್ಬೇಕು ಅಂತ ಕೇಳ್ತಾಳಂತೆ. ಏನಂತ ಕೇಳ್ತಾರಂದ್ರೆ, ನಾ ನಿಮ್ಮನ್ನ ಮದುವೆ ಆಗ, ನಿಮ್ಮ ಮದುವೆ ಆಗಿಲ್ಲ, ಕಾಶ್ಮೀರವನ್ನ ಬಿಟ್ಕೊಡ್ಬೇಕು ಅಂತ ಕೇಳಿದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು 2 ನಿಮಿಷ ವಿಚಾರ ಮಾಡಿ ಹೇಳ್ತಾರಂತ. ಏನಂತಂದ್ರೆ, ಎಸ್ ನಿನ್ನ ಮದುವೆ ಹಾಕನಿ ಪತ್ರಕರ್ತೆ, ಎಸ್ ನಾ ನಿನ್ನ ಮದುವೆ ಹಾಕನಿ. ನೀನು ನನಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಡೀ ಪಾಕಿಸ್ತಾನವನ್ನ ವರದಕ್ಷಿಣೆ ರೂಪದೊಳಗೆ ಕೊಡ್ಬೇಕು. ಯಾವ ರೂಪದೊಳಗೆ? ವರದಕ್ಷಿಣೆ ರೂಪದಲ್ಲಿ ಕೊಡ್ಬೇಕು. ಅಂದಾಗ ಮದುವೆ ಹಾಕಂತಂದ್ರೆ ಅಂದ್ರ ಆ ಹೆಣ್ಮಗಳು ಏನಾದ್ರು ಅಂದ್ರೆ ಸುಮ್ಮನೆ ಆಗ್ಬಿಟ್ಲಂತ. ಅಂತಹ ಮಹಾನ್ ವ್ಯಕ್ತಿ, ದೇಶವನ್ನ ವಿವಿಧತೆಯಲ್ಲಿ ಏಕತೆಯನ್ನ ಮಾಡುವಂತಹ ಏಕೈಕ ವ್ಯಕ್ತಿ ಯಾರಪ್ಪ ಅಂತಂದ್ರೆ ನಮ್ಮ ಹೆಮ್ಮೆಯ ಅಟಲ್ ಬಿಹಾರಿ ವಾಜಪೇಯಿ ಸರ್ ಅವರು ಅಂತ ಹೇಳ್ಬೋದು. ನೋಡ್ರಿ ಇವ್ರದೊಂದು ಜೋಡಿ ಬಹಳ ಚಂದ ಇತ್ತು. ಅಟಲ್ ಬಿಹಾರಿ ವಾಜಪೇಯಿ ಸರ್ ಆಗಿರ್ಬೋದು ಅಥವಾ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಆಗಿರ್ಬೋದು. ಇವತ್ತ ದೇಶ ಬೆಳವಣಿಗೆ ಆಗಬೇಕು ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದೊಳಗೆ ಮುಂದುವರಿಬೇಕು. ಇಲ್ಲಾದ್ರೆ ಜೀವನ ಬಹಳ ಕಷ್ಟ ಆಗತ್ತೆ. ಮುಂಬರುವಂತಹ ಪೀಳಿಗೆಗೆ ಏನಾಗತ್ತಪ್ಪ ಅಂತಂದ್ರೆ ಇದು ಆಗತ್ತ ಅನ್ನೋ ಒಂದು ಉದ್ದೇಶಕ್ಕಾಗಿ ಏನಾಗತ್ತಪ್ಪ ಅಂತಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದೊಳಗೆ ಮುಂದೆ ಬರಬೇಕು ಅನ್ನೋದ್ರ ಅವರ ಆಸೆ. ಸರ್ ಇನ್ನು ಈ IRNSS ಅಂತ ಹೇಳಿದ್ರಿ, ಇದರಿಂದ ಉಪಯೋಗಗಳು ಏನದವ್ರಿ? ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್. ನೋಡ್ರಿ ಇವತ್ತು ಯುದ್ಧದ ಸಂದರ್ಭದಲ್ಲಿ, ಯಾವ ಸಂದರ್ಭದಲ್ಲಿ? ಯುದ್ಧದ ಸಂದರ್ಭದಲ್ಲಿ ಭಯೋತ್ಪಾದಕರನ್ನ ಏನ್ ಮಾಡೋದಪ್ಪ ಅಂತಂದ್ರೆ ಹೊಡೆಯುವುದು, ಅಥವಾ ವಿರೋಧಿಗಳನ್ನ ಏನ್ ಮಾಡೋದಪ್ಪ ಅಂತಂದ್ರೆ ಗುರುತಿಸಿ ಏನ್ ಮಾಡೋದಪ್ಪ ಅಂತಂದ್ರೆ ಅವ್ರಿಗೆ ಏನ್ ಮಾಡೋದಪ್ಪ ಅಂದ್ರೆ ಹೊಡೆಯುವುದು. ಯುದ್ಧದ ಸಂದರ್ಭದಲ್ಲಿ ನಮ್ಗೆ ಏನಾಗತ್ತಪ್ಪ ಅಂತಂದ್ರೆ ಹೆಲ್ಪ್ ಆಗುತ್ತೆ. ಒಂದ ಇನ್ನು ನೆಕ್ಸ್ಟ್, ಇವತ್ತ ನಾವು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಅಥವಾ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ, ನೋಡ್ರಿ ಇವತ್ತು ಸಾರಿಗೆ ಆಗಿರ್ಬೋದು. ಯಾವ್ದ್ರಿ? ಸಾರಿಗೆ ಆಗಿರ್ಬೋದು, ಸಾರಿಗೆ ಆಗಿರ್ಬೋದು. ನೆಕ್ಸ್ಟ್ ಸಾರಿಗೆ ಆದ್ಮೇಲೆ ಜಲ ಸಾರಿಗೆ, ಭೂ ಸಾರಿಗೆ ಆಗಿರ್ಬೋದು. ನೆಕ್ಸ್ಟ್ ಇದ್ರ ಜೊತೆಗೆ ನಾವು ದಿಕ್ಸೂಚಿಯನ್ನ ತಿಳ್ಕೊಳಕ
ದಿಕ್ಸೂಚಿ ಆಗಿರ್ಬೋದು ಅಥವಾ ಆ ನೌಕೆಗಳ ಹೋಗುವಂತ ದೂರ ಆಗಿರ್ಬೋದು ಅಥವಾ ಯಾವುದರ ದೇಶ ನಮ್ಗೆ ಏನಾದರೂ ಅನ್ಯ ದೇಶಗಳು ನಮ್ಮನ್ನು ನೋಡಾಕತ್ತವ ಅನ್ನೋ ಆಗಿರ್ಬೋದು ಅದನ್ನ ಏನ್ ಮಾಡುವಪ್ಪ ಅಂತಂದ್ರೆ ಇದ್ರ ಮುಖಾಂತರ ತಿಳ್ಕೊಬಹುದು ನಾವು ಯಾವ್ದ್ರಿ IRNS ಅಂತ ಕರಿತೀವಿ ಇಂಡಿಯನ್ ರೀಜನಲ್ ನಾವಿಗೇಷನ್ ಸಟಲೈಟ್ ಸಿಸ್ಟಮ್ ಅಂತ ಕರಿತೀವಿ ನೋಡ್ರಿ ಇವತ್ತು ನಾವು ಒಂದು ಪ್ರದೇಶ ಇಲ್ಲೇ ಇದ್ರಿ ಸರ್ ನಿಮ್ಗೆಲ್ಲ ಹೇಳ್ದಲ್ಲ ಇವತ್ತು ಈ ಪ್ಲೇಸ್ ಇಂದ ಈ ಪ್ಲೇಸ್ಗೆ ಹೋಗ್ಬೇಕಂದ್ರೆ ಇದ ಮಾರ್ಗದೊಳಗೆ ಹೋಗ್ಬೇಕು ಇಲ್ಲೇ ಹೋಗ್ಬೇಕು ಇಷ್ಟು ಕಿಲೋಮೀಟರ್ ಐತಿ ಎಡಕ್ ತಗೋರಿ ಬಲಕ್ ತಗೋರಿ ಇದನ್ನೆಲ್ಲ ಹೇಳ್ದತ್ತಲ್ಲ ಇದ ಯಾವ್ದಂದ್ರೆ GPS ಅಂತ ಕರಿತೀವಿ ಆದ್ರ ಬಟ್ ದುರಾದೃಷ್ಟವಶ ಇವತ್ತಿಗಾದ್ರೂ ನಾವು ಅಮೇರಿಕಾದ GPS ಅನ್ನ ಏನ್ ಮಾಡಕತ್ತೇವಿ ಅಂದ್ರೆ ಯೂಸ್ ಮಾಡಕತ್ತೇವಿ ಬರುವ ದಿನಗಳಲ್ಲಿ ಏನ್ಪಾ ಅಂದ್ರೆ ಬರುವ ದಿನಗಳಲ್ಲಿ ನಾವೇನ್ ಮಾಡಕತ್ತೇವಿ ಅಂದ್ರೆ ನಮ್ GPS ಅನ್ನ ನಮ್ GPS ಅಂದ್ರೆ ಯಾವ್ದ್ರಿ IRNS ಅಂತ ಸರ ಇಲ್ಲಿ ಒಂದು ಕ್ವಶನ್ ಕೇಳ್ತಾರ ಸರ 2016 ಒಳಗೆ ಇದಕ್ಕೊಂದು ಹೆಸರು ಚೇಂಜ್ ಮಾಡ್ತಾರ ಏನ್ ಮಾಡ್ತಾರ ಅಂತಂದ್ರೆ ಹೆಸರು ಚೇಂಜ್ ಮಾಡ್ತಾರ ಹೆಸರು ಚೇಂಜ್ ಏನ್ ಮಾಡ್ತಾರ ಸರ IRNSS ನೊಳಗೆ IRNSS ರಿಪ್ಲೇಸ್ ಮಾಡಿ ಏನ್ ಮಾಡ್ತಾರ ಅಂತಂದ್ರೆ ನಾವಿಕ್ ಅಂತ ಮಾಡ್ತಾರ ಏನ್ ಮಾಡ್ತಾರಿ ನಾವಿಕ್ ಅಂತ ಮಾಡ್ತಾರ ನಾವಿಕ್ ಅಂತ ಕರೀತೀವಿ ನಾವು ಸರ್ ನಾವಿಕ್ ಅಂದ್ರೆ ಏನ್ರಿ ಅಂತಂದ್ರೆ ನ್ಯಾವಿಗೇಷನ್ ವಿತ್ ಕನ್ಸಲ್ಟೇಷನ್ ಅಂತ ಕರೀತೀವಿ ನಾವು ಏನ್ರಿ ನಾವಿಕ್ ಅಂದ್ರೆ ಏನ್ರಿ ಅಂತಂದ್ರೆ ನ್ಯಾವಿಗೇಷನ್ ವಿತ್ ಕನ್ಸಲ್ಟೇಷನ್ ಅಂತ ಕರೀತೀವಿ ನ್ಯಾವಿಗೇಷನ್ ವಿತ್ ಕನ್ಸಲ್ಟೇಷನ್ ಅಂತ ಕರೀತೀವಿ ನ್ಯಾವಿಗೇಷನ್ ವಿತ್ ಕನ್ಸಲ್ಟೇಷನ್ ಅಂತ ನಾವು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ ಸರ ಇದನ್ನ ಯಾರು ಚೇಂಜ್ ಮಾಡ್ತಾರ ಅಂತಂದ್ರೆ ನರೇಂದ್ರ ಮೋದಿ ಅವರು ಏನು ಮಾಡ್ತಾರ ಅಂದ್ರೆ ಚೇಂಜ್ ಮಾಡ್ತಾರ ನರೇಂದ್ರ ಮೋದಿ ಅವರು ಏನು ಮಾಡ್ತಾರ ಅಂತಂದ್ರೆ ನ್ಯಾವಿಗೇಷನ್ ವಿತ್ ಕನ್ಸಲ್ಟೇಷನ್ ಅಥವಾ ಶಾರ್ಟ್ ಫಾರ್ಮ್ ಆಗಿ ನಾವಿಕ್ ಅಂತ ಇರ್ತಾರ ಎಷ್ಟರ ಒಳಗೆ ಚೇಂಜ್ ಮಾಡ್ತಾರ ಸರ್ ಅಂತ ಕೇಳಿದ್ರೆ 2016 ಒಳಗೆ ಏನ್ ಮಾಡ್ತಾರ ಅಂದ್ರೆ ಚೇಂಜ್ ಮಾಡ್ತಾರ ಇದನ್ನು ಯಾವುದ್ರಿ IRNSS ಬದಲಾಗಿ ನಾವಿಕ್ ಅಂತ ಇಲ್ಲಿ ಕ್ವಶನ್ ಕೇಳ್ಬೋದು ಭಾರತದ ಈ ಕೆಳಕಂಡ GPS ಯಾವುದು ನಿಮಗೆ ಏನ್ ಗೊತ್ತಿರಬೇಕು IRNSS ಅಷ್ಟೇ ಗೊತ್ತೈತಿ ನಾವಿಕ್ ಅಂತ ಆಪ್ಷನ್ ಕೊಟ್ಟರೆ ಬಿಟ್ಟು ಬರಬಾರದು ಬಿಟ್ಟು ಬಂದ್ರೆ ಅಂದ್ರೆ ನೀವು ಕೆಟ್ರಿ ಅಂತ ಅರ್ಥ ಒಂದು ಮಾರ್ಕ್ ಸೋತು ಅಂತ ಅರ್ಥ ಅದಕ್ಕೆ ನೀವು ಇದನ್ನು ನೆನಪಿಟ್ಕೋಬೇಕು ಏನು ಅಂತಂದ್ರೆ ನಾವಿಕ್ ಅಂತ ಕರಿತೀವಿ ನಾವಿಕ್ ಅಂತ ಕರಿತೀವಿ ನಾವಿಗೇಷನ್ ವಿತ್ ಕನ್ಸಲ್ಟೇಷನ್ ಅಂತ ಕರಿತೀವಿ ನ್ಯಾವಿಗೇಷನ್ ವಿತ್ ಕನ್ಸಲ್ಟೇಷನ್ ಅಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ಕರಿತೀವಿ ನೆನಪಿಟ್ಕೊಂತೀರಿ ಓಕೆ ಇದು ಏನ್ಪಾ ಅಂದ್ರೆ ಸ್ವಲ್ಪ ಮಾಹಿತಿ GPS ಒಳಗೆ ಆಕ್ಚುಲಿ ಎಲ್ಲಾ ಟೀಚರ್ಸ್ ಏನ್ ಮಾಡ್ತಾರೆ ಅಂದ್ರೆ ಬಹಳಷ್ಟು ಜನ ಆ GPS ಅನ್ನೋದನ್ನ ಇಸ್ರೋ ಪಾರ್ಟ್ ಒಳಗೆ ಹೇಳ್ಬಿಡ್ತಾರೆ ಬಟ್ ನಾ ಏನ್ ಮಾಡೇನಪ್ಪಾ ಅಂತಂದ್ರೆ ಇದಕ್ಕೊಂದು ಸಪರೇಟ್ ಚಾಪ್ಟರ್ ಅಂತ ಮಾಡೀನಿ ಹೌದಲ್ರಿ ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ನಿಮಗೆ ಇನ್ನೂ ಏನ್ ಮಾಡತ್ತಂದ್ರೆ ತಿಳಿದೈತಿ GPS ಅಂದ್ರೆ ಏನು ಯಾಕೆ ಇಟ್ಟಿರ್ತಾರ ಆ ಒಂದು ಪೊಸಿಷನ್ ಎದಕ್ ಮಾಡ್ತಾರ ಇವತ್ ನೋಡ್ರಿ ಒಂದು ಹೊಲಕ್ಕೆ ಹೋದ್ರೂ ನಾವು GPS ನೋಡ್ತೀವಿ ಅಂದ್ರೆ ಈ ಪ್ರಾಪರ್ಟಿ ಇವ್ರಿಗೆ ಸಂಬಂಧಪಟ್ಟಿದ್ದು ಇಲ್ಲಿ ಮಠ GPS ಹೌದಲ್ರಿ ನೀವೆಲ್ಲ ಹೊಲದಾಗ ಮಾಡ್ತಿರಲ್ಲ ಅದು GPS ಆಗಿರ್ಬೋದು ನೀವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಮ್ಯಾಪ್ ರೀಡಿಂಗ್ ಮಾಡ್ತಿರಲ್ಲ ಅದು GPS ಆಗಿರ್ಬೋದು ಹಂಗ ಭಾರತ ದೇಶದ ಏನಾಯ್ತು ಯಾವಾಗ ಪಾಕಿಸ್ತಾನದವ್ರಿಗೆ GPS ಅನ್ನು ಅಮೆರಿಕ ದೇಶ ಕೊಡತ್ ನೋಡ ಅವಾಗ ಬಂದು ನಮ್ಗೆ ಏನಂತಂದ್ರೆ ಸೇಡ್ ಬೆಳೀತು ನಾವು ಸುಮ್ಮನೆ ಕುಂತ್ರಿ ಅಂತಂದ್ರ ನಾವು ಏನಾರ ತಯಾರ ಮಾಡ್ಲಿಲ್ಲ ಅಂತಂದ್ರೆ ಬೇರೆ ದೇಶದವ್ರು ಏನ್ ಮಾಡ್ತಾರೆ ನಮಗೆ ಇದು ಮಾಡ್ತಾರೆ ಏನ್ ಮಾಡ್ತಾರ GPS ಕೊಡ್ರಿ ಅಂತ ನಾವು ಕೇಳಕ್ ಹೋಗೋದು ಅದಕ್ಕೆ ಏನ್ ಮಾಡ್ತಾರ ಅಂದ್ರೆ ರೊಕ್ಕ ಕೇಳೋದಾಗಿರ್ಬೋದು ಈ ತರ ಮಾಡ್ತಾರೆ ಆ ಒಂದು ಉದ್ದೇಶಕ್ಕೆ ಇಟ್ಕೊಂಡ ಕೂಡ ನಾವೇನ್ ಮಾಡಿದ್ವಿಪ್ಪ ಅಂತಂದ್ರೆ ನಮ್ಮದೇ ಆಗಿರ್ತಕ್ಕಂತಹ ಒಂದು GPS ಅನ್ನ ತಯಾರು ಮಾಡ್ಬೇಕು ಅಂತ ಒಂದು 2002 ಒಳಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೋದಾಗ ನೆಕ್ಸ್ಟ್ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಬಂದು ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ತನ್ನದೇ ಆಗಿರ್ತಕ್ಕಂಥ GPS ಅನ್ನ ಮಾಡ್ತಾರ ಅದ IRNSS ಅಂತ ಕರಿತೇವಿ ಅದಕ್ಕೆ ಹೆಸರು ಏನ್ ಮಾಡ್ರ ಅಂದ್ರೆ ನಾವಿಕ್ ಅಂತ ಮಾಡ್ಯಾರ ಸರ್ ನಾವಿಕ್ ಅಂದ್ರೆ ಏನ್ರಿ ಅಂದ್ರೆ ನ್ಯಾವಿಗೇಷನ್ ವಿತ್ ಕನ್ಸಲ್ಟೇಷನ್ ಅಂತ ಕರಿತೀವಿ ನಾವು ಏನ್ರಿ ನ್ಯಾವಿಗೇಷನ್ ವಿತ್ ಕನ್ಸಲ್ಟೇಷನ್ 2016 ಒಳಗೆ ನರೇಂದ್ರ ಮೋದಿ ಅವರು ಏನ್ ಮಾಡ್ರ ಅಂದ್ರೆ ಅದಕ್ಕೆ ಹೆಸರು ಏನ್ ಮಾಡ್ರ ಅಂದ್ರೆ ಚೇಂಜ್ ಮಾಡ್ಯಾರ ಅರ್ಥಾತ್ ಇದು ಏನ್ಪಾ ಅಂದ್ರೆ ಸ್ಮಾಲ್ ಚಾಪ್ಟರ್ ಅಬೌಟ್ ದ GPS ಅಂತ ಕರಿತೀವಿ ಓಕೆ ಎಸ್ ನೆಕ್ಸ್ಟ್ ITBT ಅಂತ ನೀವು ಕೇಳ್ತಾರ ಸರ್ ITBT ಅಂದ್ರೆ ಏನ್ರಿ ಇದು ಒಂದು ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಫ್ರಮ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ಮಾಹಿತಿ ತಂತ್ರಜ್ಞಾನ ಯಾವ ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನ ಏನ್ರಿ ಸರ ಇವತ್ತು ನೋಡ್ರಿ ಇವತ್ತು ಜಗತ್ತಿನೊಳಗ ಎಲ್ಲಾರು ಕೇಳಿದ್ರೆ ITBT ಸೆಕ್ಟರ್ ಅಂತ ಐಟಿ ಸರ್ ಐಟಿ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಮಾಹಿತಿ ತಂತ್ರಜ್ಞಾನ ಅಂತ ಕರಿತೀವಿ ನೋಡ್ರಿ ಈಗ ಒಂದು 50-60 ವರ್ಷಗಳ ಹಿಂದೆ ನೋಡಿದಾಗ ಏನ್ ಮಾಡಿದಪ್ಪ ಅಂದ್ರೆ ಫೋನು ಯಾರ ಕಡೆನೂ ಇರ್ದಿದ್ದಿಲ್ಲ ಆ ಕಡೆ ಬೇರೆ ಬೇರೆ ದೇಶದೊಳಗಿತ್ತು ಇವತ್ತು ನೋಡ್ರಿ ಮನುಷ್ಯ ಆದನಂದ್ರೆ ಅವನ ಕಡೆ ಫೋನ್ ಇರ್ಬೇಕು ಹೌದಲ್ರಿ ಯಾರ ಕಡೆ
ನಾರ್ಮಲ್ ಆಗಿ 100 ಕ್ಕೆ 90 100 ಮಂದಿ ಅಂದ್ರೆ 95 97 ಜನ ಮಟ್ಟನು ಅವರ ಕಡೆ ಫೋನ್ ಇರ್ತವೆ ಹೌದಲ್ರಿ ಯಾಕಂದ್ರೆ ಇವತ್ತು ಎಲ್ಲರ ಕಡೆನು ಫೋನ್ ಒಬ್ಬ ಕುರಿಕಾಯನು ಫೋನ್ ಒಬ್ಬ ಹೈಪಾ ಇದ್ದವನು ಫೋನ್ ಯಾಕಂದ್ರೆ ಎಲ್ಲಾನು ಏನು ಮಾಡ್ಕೊತಾರೆ ಅಂದ್ರೆ ತಿಳ್ಕೊಳಕತ್ತಾರ ಎಲ್ಲಾ ವಿಡಿಯೋಗಳಾಗಿರ್ಬೋದು ಇವನ್ನೆಲ್ಲ ನೀವು ನೋಡಕತ್ತೀರಿ ಹೌದಲ್ರಿ ಸರ ಈ ಮಾಹಿತಿಗಳನ್ನ ಯಾವ ಒಂದು ಇಲ್ಲಿ ಕ್ವೆಶ್ಚನ್ ಏನು ಕೇಳ್ಯಾರ ಅಂದ್ರೆ ಶತಮಾನದ ತಂತ್ರಜ್ಞಾನ ಅಂತ ಯಾವ ತಂತ್ರಜ್ಞಾನವನ್ನ ಕರೀತಾರ ಅಂತ ಒಂದು ಕ್ವೆಶ್ಚನ್ ಆಗೈತಿ ಶತಮಾನದ ತಂತ್ರಜ್ಞಾನ ಅಂತಂದು ಮಾಹಿತಿ ತಂತ್ರಜ್ಞಾನವನ್ನ ಕರೀತೀವಿ ಎಂತ ತಂತ್ರಜ್ಞಾನ ಶತಮಾನ ಶತ ಅಂದ್ರೆ 100 ವರ್ಷ ಶತಮಾನದ ತಂತ್ರಜ್ಞಾನ ಅಂತ ಯಾವ ವರ್ಷ ಕರೀತಾರ ಯಾವ ತಂತ್ರಜ್ಞಾನವನ್ನ ಕರೀತಾರ ಅಂತಂದು ಒಮ್ಮೆ ಪಿಎಸ್ಐ ಕ್ವೆಶ್ಚನ್ ಆಗೈತಿ ನೆನಪಿಟ್ಕೋಬೇಕು ಸ್ಪರ್ಧಾರ್ಥಿಗಳೇ ಮಾಹಿತಿ ತಂತ್ರಜ್ಞಾನವನ್ನ ಶತಮಾನದ ತಂತ್ರಜ್ಞಾನ ಅಂತ ಕರೀತೀವಿ ಇನ್ನ ಸರ ಇದರ ಬಗ್ಗೆ ಹಿಸ್ಟ್ರಿ ಹೇಳ್ರಿ ಅಂತ ನೋಡಿದಾಗ ನೋಡ್ರಿ ಈ ಮಾಹಿತಿ ತಂತ್ರಜ್ಞಾನದೊಳಗ ನಾವು ನೋಡ್ಬೇಕು ಅಂತಂದ್ರೆ ಈಗ ಮಾಹಿತಿಗಳನ್ನು ಯಾವ ತರ ಸಂಗ್ರಹಣೆ ಮಾಡೋದಕ್ಕಿಂತ ಮುಂಚಿತವಾಗಿ ನೋಡ್ರಿ ಹಿಂದಿನ ಕಾಲದೊಳಗ ಒಂದೊಂದ ಏನಾಗತ್ತೆ ಅಂದ್ರೆ ಟೆಕ್ನಾಲಜಿ ಬೆಳಕು ಅಂತ ಬಂತು ಮೊದ್ಲಕ್ಕೆ ಏನ್ ಬಂತ ಅಂದ್ರೆ ರೇಡಿಯೋ ಬಂತು ಏನ್ ಬಂತ್ರಿ ರೇಡಿಯೋ ಬಂತು ಹಂಗಂದ್ರೆ ಸರ ರೇಡಿಯೋ ಕಂಡಿಡಿದವ್ರು ಯಾರಿಗೆ ಕ್ವಶನ್ ಕೇಳ್ತಾನೆ ರೇಡಿಯೋ ಬಂತು ಟೆಲಿಗ್ರಾಫ್ ಬಂತು ಟೆಲಿಗ್ರಾಫ್ ಆದ್ಮೇಲೆ ರೇಡಿಯೋ ಬಂತು ಹಂಗಂದ್ರೆ ಸರ ರೇಡಿಯೋ ಕಂಡಿಡಿದವ್ರು ಯಾರು ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ ಜಿ ಮಾರ್ಕೋನಿ ಅಂತ ನೋಡ್ತೀವಿ ಯಾವ ಮಾರ್ಕೋನಿ ಜಿ ಮಾರ್ಕೋನಿ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಕ್ವಶನ್ ಕೇಳ್ತಾನೆ ಸರ ರೇಡಿಯೋ ಆದ್ಮೇಲೆ ಮತ್ತೆ ಯಾವ ಟೆಕ್ನಾಲಜಿ ಬಂತು ಅಂತ ಕೇಳಿದ್ರೆ ನೆಕ್ಸ್ಟ್ ಏನ್ ಮಾಡ್ತಾವ ಹಂಗ ಬೆಳವಣಿಗೆ ಬಂತು ಸಣ್ಣವು ನೆಕ್ಸ್ಟ್ ಯಾವ ಬರ್ತಪ್ಪ ಅಂದ್ರೆ ರೇಡಿಯೋ ಟೆಕ್ ಆದ್ಮೇಲೆ ಏನ್ ಬಂತಪ್ಪ ಅಂದ್ರೆ ಟಿವಿ ಬಂತು ಟಿವಿ ಟೆಲಿವಿಷನ್ ಅಂತ ಕರಿತೀವಿ ಇದನ್ನ ಕಂಡು ಹಿಡಿದಾರೆ ಯಾರು ಸರ್ ಅಂತ ಕೇಳಿದ್ರೆ ಜೆ ಎಲ್ ಬೇಹರ್ಡ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ ಜೆ ಎಲ್ ಬೇಹರ್ಡ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಟಿವಿ ಆದ್ಮೇಲೆ ಏನ್ ಬಂದ್ವ ಹಂಗ ಮೊಬೈಲ್ಗಳು ಬಂದವ ಹೌದಲ್ರಿ ಮೊಬೈಲ್ಗಳು ಬಂದ್ವ ಮೊಬೈಲ್ಗಳು ಬಂದಾದ್ಮೇಲೆ ಮತ್ತೇನ್ ಬಂದ್ರೆ ಮೊದ್ಲೇ ಟೆಲಿಫೋನ್ಗಳು ಬಂದ್ವು ಏನ್ ಬಂದ್ವು ಟೆಲಿಫೋನ್ಗಳು ಬಂದ್ವು 1 ರೂಪಾಯಿ ಕಾಯಿನ್ ಹಾಕ್ತಿದ್ವಲ್ರಿ ನಾವೆಲ್ಲ ಹಿಂದೆ ಟೆಲಿಫೋನ್ಗಳು ಬಂದ್ವು ಹಂಗಂದ್ರೆ ಸರ ಟೆಲಿಫೋನ್ ಕಂಡಿಡಿದವ್ರು ಯಾರೀ ಟೆಲಿಫೋನ್ ಕಂಡಿಡಿದವ್ರು ಯಾರು ಅಂತಂದ್ರೆ ಗ್ರಹಾಂ ಬೆಲೆ ಅಂತ ಕರಿತೀವಿ ಯಾವ ಬೆಲೆ ಗ್ರಹಾಂ ಬೆಲೆ ಅಂತ ಬರ್ತೀವಿ ಹಂಗ ಅಲ್ಟರ್ನೇಟಿಂಗ್ ಕರೆಂಟ್ ಡೈರೆಕ್ಟ್ ಕರೆಂಟ್ ಕರೆಂಟ್ ಅನ್ನ ಯಾವ ತರ ಉತ್ಪಾದನೆ ಮಾಡೋದು ಅನ್ನೋದ್ರ ಬಗ್ಗೆ ಏನ್ ಮಾಡ್ಕೊಂತ ಅಂದ್ರೆ ತಿಳ್ಕೊಂತ ಬಂದ್ವಿ ಸರ ಇನ್ನ ಮಾಹಿತಿಯನ್ನ ಯಾವ ತರ ನಾವು ಸ್ಟೋರ್ ಮಾಡ್ಕೊಂತೀವಿ ಮಾಹಿತಿಯನ್ನ ಹೆಂಗ್ ಸ್ಟೋರ್ ಮಾಡ್ಕೊಂತೀವಿ ನೋಡ್ರಿ ಒಂದ್ ಏನ್ಪಾ ಅಂತಂದ್ರೆ ಸಂಖ್ಯೆಗಳ ರೂಪದೊಳಗೆ ನಾವೇನ್ ಮಾಡ್ಬೋದಪ್ಪಾ ಅಂತಂದ್ರೆ ಮಾಡ್ಬೋದು ಯಾವ ರೂಪದೊಳಗೆ ಸಂಖ್ಯೆಗಳ ರೂಪದೊಳಗೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಾವು ಮಾಹಿತಿಯನ್ನ ಏನ್ ಮಾಡ್ಬೋದು ಅಂತಂದ್ರೆ ಸ್ಟೋರ್ ಮಾಡ್ಕೋಬಹುದು ಸಂಖ್ಯೆಗಳು ಅಥವಾ ಚಿತ್ರಣಗಳ ಮೂಲಕ ಯಾವ ಮೂಲಕ ಚಿತ್ರಣಗಳ ಮೂಲಕ ಪ್ರೈಮರಿ ಬೈಟ್ಸ್ ನಂಬರ್ ಅಂತ ಕರಿತೀವಿ ಚಿತ್ರಣಗಳ ಮೂಲಕ ಮೌಖಿಕವಾಗಿ ನಾವೇನ್ ಮಾಡ್ಬೋದು ಅಂತಂದ್ರೆ ಮಾಹಿತಿಗಳನ್ನ ಏನ್ ಮಾಡ್ಬೋದು ಅಂದ್ರೆ ಸ್ಟಾರ್ಟ್ ಮಾಡ್ಬೋದು ಲಿಖಿತವಾಗಿ ಮೌಖಿಕವಾಗಿ ಚಿತ್ರಣಗಳ ಮೂಲಕ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಮಾಹಿತಿಗಳನ್ನ ಸ್ಟೋರ್ ಮಾಡ್ಬೋದು ಆ ಯಾವ ತಂತ್ರಜ್ಞಾನವನ್ನು ಶತಮಾನದ ತಂತ್ರಜ್ಞಾನ ಅಂತ ಕರೀತಾರೆ ಅಂದ್ರೆ ಮಾಹಿತಿ ತಂತ್ರಜ್ಞಾನವನ್ನ ಶತಮಾನದ ತಂತ್ರಜ್ಞಾನ ಅಂತ ನಾವು ಕರಿತೀವಿ ಸರ ಇನ್ನು ಈ ಮಾಹಿತಿ ತಂತ್ರಜ್ಞಾನದೊಳಗೆ ಉದ್ಯೋಗಗಳದಾವ ನೋಡ್ರಿ ಇವತ್ತೆಲ್ಲ ಈ ಆ್ಯಪ್ ಡಿಸೈನ್ ಮಾಡಾಕ ಹೌದಲ್ರಿ ಸಂತೋಷ್ ಲಾಡ್ ಫೌಂಡೇಶನ್ ಅನ್ನೋದು ಇವತ್ತು ಎಲ್ಲ ಪ್ಲೇ ಸ್ಟೋರ್ಗೂ ಸಿಗ್ತೈತಿ ಇದನ್ನೇನು ಹಂಗ ಅಂತಂದ್ರೆ ಇಲ್ಲ ಇದನ್ನೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಡಿಸೈನ್ ಮಾಡಿರ್ತಾರೆ ಐದ ಪೀರಿಯಡ್ ಒಳಗೆ 6 ರಿಂದ 7 ಇಷ್ಟ ಮುಗಿಬೇಕು 58 ನಿಮಿಷ 59 ನಿಮಿಷ ಮುಗಿಬೇಕು ಇದನ್ನೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಡಿಸೈನ್ ಮಾಡಿರ್ತಾರ ಇಷ್ಟ ಹೇಳ್ರಿ ಸರ ತಡಿ ನಾ ಇನ್ನೊಂದು ಅರ್ಧ ತಾಸು ತಗೊಂತಾನೆ ಅಂದ್ರೆ ಸಪೋರ್ಟ್ ಆಗೋದಿಲ್ಲ ಸಪೋರ್ಟ್ ಆದ್ರೂ ಅದ್ರ ನಿಂದ್ರಂಗಿಲ್ಲ ಹೌದಲ್ರಿ ಎಷ್ಟು ಇರ್ತೈತಿ ಅಷ್ಟೇ ಮಾಡ್ಬೇಕು ಇದೆಲ್ಲ ಏನ್ಪಾ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಮಾಹಿತಿ ತಂತ್ರಜ್ಞಾನದೊಳಗೆ ಬರ್ತದೆ ಉದ್ಯೋಗಗಳು ದೊರೆತಾವ ಸರ್ ಉದ್ಯೋಗಗಳನ್ನ ನೋಡ್ರಿ ಒಂದೊಂದು ಆ್ಯಪ್ ಡಿಸೈನ್ ಮಾಡಕ್ 50 ಲಕ್ಷ ರೂಪಾಯಿಂದ 60 ಲಕ್ಷ ರೂಪಾಯಿ ಕೇಳ್ತಾರ ಆ್ಯಪ್ ಡಿಸೈನ್ ಮಾಡೋದು ನಾವು ಹೆಂಗ ಆ್ಯಪ್ ಡಿಸೈನ್ ಮಾಡೋ ಉದ್ಯೋಗಗಳು ಆ್ಯಪ್ ಡಿಸೈನ್ ಮಾಡಿ ನೋಡ್ರಿ ಇವತ್ತು ಸಾಫ್ಟ್ವೇರ್ ಕಂಪ್ನಿ ಹಾರ್ಡ್ವೇರ್ ಕಂಪ್ನಿ ಸಾಫ್ಟ್ವೇರ್ ಸಾಫ್ಟ್ವೇರ್ ಆಗಿರ್ಬೋದು ಅನಿಮೇಷನ್ ಮಾಡಕ್ ಆಗಿರ್ಬೋದು ಅನಿಮೇಷನ್ ಮಾಡಕ್ಕ ಇವಕ್ಕೆಲ್ಲ ಏನ್ಪಾ ಅಂದ್ರೆ ಉದ್ಯೋಗಗಳು ಇವು ಹೌದಲ್ರಿ ನೆಕ್ಸ್ಟ್ ಕಂಪ್ಯೂಟರ್ ಕೂಡ ಆಗಿರ್ಬೋದು ಕಂಪ್ಯೂಟರ್ ಟೀಚರ್ ಅಂತ ಇರ್ತಾರಲ್ರಿ ಕಂಪ್ಯೂಟರ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಯಾವ ಮೀಡಿಯಾ ಸೋಷಿಯಲ್ ಮೀಡಿಯಾ ಇವತ್ತು ವಾಟ್ಸಪ್ ಬಂದತಿ ಫೇಸ್ಬುಕ್ ಬಂದತಿ ಅಥವಾ ಇನ್ಸ್ಟಾಗ್ರಾಮ್ ಬಂದತಿ ಇವೆಲ್ಲ ಏನ್ಪಾ ಅಂತಂದ್ರೆ ಉದ್ಯೋಗಗಳು ಅಂತ ನೋಡ್ತೀವಿ ನಾವು
ಹಾಗಂದ್ರೆ ಸರ್ ಫೇಸ್ಬುಕ್ ಅಂದ್ರೆ ಮಾರ್ಕ್ ಜುಕರ್ಬರ್ಗ್ ಅಂತ ಕರಿತೀವಿ, ಬೇರೆ 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 ಸಿಇಒಗಳವ್ರು ಇರ್ತಾರ, ಇದರಿಂದ ಅವ್ರಿಗೆ ಏನಾಯ್ತಪ್ಪ ಅಂದ್ರೆ ಲಾಭ ಐತಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಅವ್ರು ಏನ್ ಮಾಡ್ತಾರ ಅಂದ್ರೆ ಮಾಡ್ತಾರೆ. ಇವು ಏನಪ್ಪ ಅಂದ್ರೆ ಉದ್ಯೋಗಗಳು ಅಂತ ನೋಡ್ತೀವಿ ಸರ್. ಇವೆಲ್ಲಾ ನೆಟ್ವರ್ಕ್ ಏರ್ಟೆಲ್ ಐತಿ, ಜಿಯೋ ಐತಿ, ಆಲ್ ಐತಿ, ಏರ್ಸೆಲ್ ಐತಿ, ಟಾಟಾ ಡೊಕೊಮೊ ಐತಿ, ಇವೆಲ್ಲಾ ಅದಾವಲ್ ಸರ್. ಇವನ್ ಎಲ್ಲಾ ನಾವು ಅಂದ್ರೆ ನೋಡ್ಕೊಂಡು ಹೋಗುವಂತಹ ಭಾರತ ದೇಶದೊಳಗೆ ಒಂದು ಸಂಸ್ಥೆ ಐತಿ. ಅದ್ರ ಬಗ್ಗೆ ನೋಡೋಣ. ಅದು ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್, ಅದು ಇಂಪಾರ್ಟೆಂಟ್. ಅದ ಯಾವ್ದು ಅಂತಂದ್ರೆ ಟಿ ಆರ್ ಎ ಐ ಅಂತ ಕರಿತೀವಿ. TRAI ಅಂತ ಕರಿತೀವಿ ಸರ್. TRAI ಅಂತಂದ್ರೆ ಟೆಲಿವಿಷನ್ ಏನ್ರಿ, ಟೆಲಿವಿಷನ್, ಟೆಲಿವಿಷನ್ ಕ್ವಶನ್ ಕೇಳ್ತಾನೆ ಇದನ್ನ, ಟೆಲಿವಿಷನ್ ರೆಗ್ಯುಲರಿಟಿ, ಟೆಲಿವಿಷನ್ ರೆಗ್ಯುಲರಿಟಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. ಏನ್ರಿ, ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. ಓಕೆ, ಅಥಾರಿಟಿ ಆಫ್ ಇಂಡಿಯಾ, ಟೆಲಿವಿಷನ್ ರೆಗ್ಯುಲರಿಟಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ ಸರ್. ಇದು ಎಷ್ಟರೊಳಗೆ ಸ್ಥಾಪನೆ ಆಯಿತು ಅಂತ ಕೇಳಿದಾಗ 1997ರೊಳಗೆ ಸ್ಥಾಪನೆ ಆಯಿತು ಸರ್. ಇದಕ್ಕೊಂದು ಕೇಂದ್ರ ಕಚೇರಿ ಅನ್ನೋದು ಇರ್ಬೇಕಲ್ಲ ಸರ್. ಎಲ್ಲೈತ್ರಿ ಕೇಂದ್ರ ಕಚೇರಿ ಅಂತಂದ್ರೆ ನವದೆಹಲಿ ಒಳಗೆ ಏನೈತಪ್ಪ ಅಂದ್ರೆ ಕೇಂದ್ರ ಕಚೇರಿ ಐತಿ. ಯಾವುದು ಹೇಳಿ, ನವದೆಹಲಿ ಒಳಗೆ ಏನಪ್ಪ ಅಂತಂದ್ರೆ ಕೇಂದ್ರ ಕಚೇರಿ ಐತಿ. ನೆಕ್ಸ್ಟ್ ಈ ನವದೆಹಲಿ ಒಳಗೆ ಕೇಂದ್ರ ಕಚೇರಿ ಐತಿ ಅಂತಂದ್ಮೇಲೆ ಒಂದು ಸಂಸ್ಥೆ ಐತಿ ಅಂದ್ಮೇಲೆ ಅದಕ್ಕೊಂದು ಒಬ್ಬರು ಅಧ್ಯಕ್ಷರು ಇರ್ಬೇಕು. ಹಂಗ ಅಧ್ಯಕ್ಷರು ಯಾರದಾರ ಸರ್ ಅಂತಂದ್ರೆ ಪ್ರಸ್ತುತವಾಗಿ ನಿರ್ದೇಶಕರು ಅಂತದಾರ. ಯಾರದಾರ ಅಂದ್ರೆ ಪಿ ಡಿ ವಗೇಲ ಅನ್ನೋರು ಏನದಾರ ಅಂತಂದ್ರೆ ಅಧ್ಯಕ್ಷರದ. ಯಾರದಾರಿ ಪಿ ಡಿ ವಗೇಲ ಅದರ ಏನದ್ರ ಅಂದ್ರೆ ನಿರ್ದೇಶಕರ. ಮತ್ತೇನದ್ರೆ ರಾಮಸೇವಕ ಶರ್ಮಾ ಅನ್ನೋರು ಕೂಡ ಇದಕ್ಕೆ ನಿರ್ದೇಶಕರಿದ್ದರು. ರಾಮ ಸೇವಕ ಶರ್ಮಾ ಅನ್ನೋರೇನಿದೆ ಅಂದ್ರೆ ನಿರ್ದೇಶಕ ಸರ್. ಇದ್ರ ಉದ್ದೇಶ ಏನ್ರಿ, ಉದ್ದೇಶ ಅಂತ ನೋಡಿದಾಗ ಎಲ್ಲಾ ಟೆಲಿಕಾಂ ಕಂಪನಿಗಳನ್ನ ಏನ್ ಮಾಡೋದಪ್ಪ ಅಂದ್ರೆ ನಿಯಂತ್ರಣ ಮಾಡೋದು. ಏನ್ರಿ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲಾ ಟೆಲಿಕಾಂ ಕಂಪನಿಗಳನ್ನ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಿಯಂತ್ರಣ ಮಾಡುವುದು. ಏನ್ ಮಾಡೋದ್ರಿ, ನಿಯಂತ್ರಣ ಮಾಡೋದು. ಇದನ್ ಕ್ವಶನ್ ಕೇಳ್ತಾನ, ನೆನಪಿಟ್ಕೋಬೇಕು. ಟೆಲಿಕಾಂ TRAI ಬಗ್ಗೆ ಏನ್ ಮಾಡ್ತಾನ ಅಂದ್ರೆ ಕ್ವಶನ್ ಕೇಳ್ತಾನ. ಹೌದಲ್ರಿ, ಅವಾಗ ಏನ್ ಮಾಡ್ಬೇಕಂದ್ರೆ ನೆನಪಿಟ್ಕೋಬೇಕು ನೀವು. ಏನ್ರಿ TRAI ಅಂದ್ರೆ ಟೆಲಿವಿಷನ್ ರೆಗ್ಯುಲರಿಟಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ ಸರ್. ಎಷ್ಟ್ರ ಒಳಗೆ ಸ್ಥಾಪನೆ ಆಯ್ತಂದ್ರೆ 1997ರೊಳಗೆ ಸ್ಥಾಪನೆ ಆಯ್ತು ಸರ್. ಒಂದು ಸಂಸ್ಥೆ ಅಂದ್ಮೇಲೆ ಅದಕ್ಕೊಂದು ಕೇಂದ್ರ ಕಚೇರಿ ಅನ್ನೋದು ಬೇಕು ಸರ್. ಕೇಂದ್ರ ಕಚೇರಿ ಎಲ್ಲೈತ್ರಿ ಸರ್ ಅಂತ ಕೇಳಿದ್ರೆ ನವದೆಹಲಿ ಒಳಗೈತಿ. ಪ್ರಸ್ತುತ ನಿರ್ದೇಶಕರು ದಿ ಡೈರೆಕ್ಟರ್ ಆಫ್ ದ ಇನ್ಸ್ಟಿಟ್ಯೂಟ್ ಈಸ್ ಕಾಲ್ಡ್ ಆಸ್ ಎ ಪಿ ಡಿ ವಗೇಲ ಅಂತ ಕರಿತೀವಿ. ಯಾರ್ರಿ ಪಿ ಡಿ ವಗೇಲ? ಮತ್ತೆ ಅಧ್ಯಕ್ಷರು ಯಾರಾದ್ರು ಅಂದ್ರೆ ರಾಮ ಸೇವಕ ಶರ್ಮಾ. ಇವರೆಲ್ಲ ಏನಪ್ಪ ಅಂದ್ರೆ ನಿವೃತ್ತವಾಗಿರ್ತಕ್ಕಂತಹ IAS ಅಧಿಕಾರಿಗಳು ಅಂತ ನಾವು ನೋಡ್ತೇವೆ. ನಿವೃತ್ತವಾಗಿರ್ತಕ್ಕಂತಹ IAS ಅಧಿಕಾರಿಗಳು ಅಂತ ಹೇಳ್ತೇವೆ ಸರ್. ಈ TRAI ಸಂಸ್ಥೆಯ ಒಂದು ಉದ್ದೇಶ ಅಥವಾ ಮೂಲ ಉದ್ದೇಶ ಏನ್ರಿ ಸರ್ ಅಂತ ಕೇಳಿದ್ರೆ ಎಲ್ಲಾ ಟೆಲಿಕಾಂ ಕಂಪನಿಗಳನ್ನ ಏರ್ಟೆಲ್, ಜಿಯೋ ಎಲ್ಲಾ ಏನೇನು ಆ್ಯಪ್ ಡಿಸೈನ್ ಮಾಡೋದು ಎಲ್ಲ ಏನ್ ಮಾಡೋದಪ್ಪ ಅಂದ್ರೆ ಅದನ್ನ ನಿರ್ದೇಶನವನ್ನ ಯಾರು ಮಾಡ್ತಾರಪ್ಪ ಅಂತಂದ್ರೆ ಈ TRAI ಮಾಡ್ತತಿ. ಟೆಲಿವಿಷನ್ ರೆಗ್ಯುಲರಿಟಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ ನೋಡ್ರಿ. ಮೊದ್ಲೇ ಈಗ 1 GB ನೆಟ್ ತಗೋಬೇಕಂದ್ರೆ ಈಗ ಒಂದು 5-6 ವರ್ಷದ ಹಿಂದೆ ನಾವು 100 ರೂಪಾಯಿ 50 ರೂಪಾಯಿ ಪೇ ಮಾಡ್ತಿದ್ವಿ. ಈಗ ಹಂಗಲ್ಲ. ಏನ್ ಮಾಡಿದ್ರು, ಜಿಯೋ ಅನ್ನೋ ನೆಟ್ವರ್ಕ್ ಬಂತು 2016 ಬಂದ್ ಏನ್ ಮಾಡಿದ್ರೆ ಆ ಪುಣ್ಯಾತ್ಮ ಎಲ್ಲರಿಗೆ ಏನ್ ಮಾಡಿದ್ರೆ ಫ್ರೀ ಕೊಟ್ಬಿಟ್ಟ. ನಮ್ಮವ್ರ ಫ್ರೀ ಸಿಕ್ಕದ ಅಂದ್ರೆ ಬಿಡ್ತಾರಂದ್ರೆ ಅದ್ರಾಗ ನಾವು ಭಾರತೀಯರು ಬಂದು ಅಷ್ಟರು ತಗೊಂಡ್ಬಿಟ್ಟಿ. ಆ ನನ್ ಮಗ ವಿಚಾರ ಮಾಡೇ ಮಾಡ್ಯಾನ ಇದನ್ನ ಮಾಡಿ ಏನ್ ಮಾಡ್ಯಾನಪ್ಪ ಅಂತಂದ್ರೆ ಯಾರು ಅಂಬಾನಿ, ಅವ ಆರಾಮ ಅದನವ ಎಲ್ಲ ಮಾಡಿ ಏನ್ ಮಾಡಿದ ಅಂತಂದ್ರೆ ಫ್ರೀ ಕೊಟ್ಟನ. ಒಂದ್ 2 ವರ್ಷ 1.5 ವರ್ಷ ಫ್ರೀ ಕೊಟ್ಟು ಈಗ ಒಂದೊಂದು ಪ್ರೈಸ್ ನ 300-400 ಒಂದ್ ತಿಂಗಳಿಗೆ ಮಾಡ್ಯಾನ. ಹೌದಲ್ರಿ, ಇದು ಏನಪ್ಪ ಅಂದ್ರೆ ಬಿಸ್ನೆಸ್ ಮ್ಯಾನ್ಗಳು ಮಾಡಿರ್ತಕ್ಕಂಥ ಕೃತ್ಯಗಳು. ಈಗ ಮತ್ತೊಬ್ಬ ಬರಕತ್ತಾನ ಯಾರಪ್ಪ ಅಂದ್ರೆ ಎಲಾನ್ ಮಸ್ಕ್ ಅಂತ ಕರಿತೀವಿ. ಆ ನನ್ನ ಮಗ ಏನ್ ಮಾಡ್ತಾನ ಅಂದ್ರೆ ಈ ಮಗ ಜಿಯೋ ತಂದಾನ ಅಂದ್ರೆ ನಾನು ಏನ್ ಮಾಡ್ತಾನೆ ಅಂತಂದ್ರೆ ಸ್ಟಾರ್ಲಿಂಕ್ ಅನ್ನುವಂತಹ ಒಂದು ಸಿಮ್ ತರಕತ್ತಾನ. ಸ್ಟಾರ್ಲಿಂಕ್ ಅನ್ನುವಂತ ಸಿಮ್ ತಂದು ಅವ ಏನ್ ಮಾಡ್ತಾನ ಅಂದ್ರೆ ಇವನಂಗ 2 ವರ್ಷ ಫ್ರೀ ಕೊಡೋದು ಅಥವಾ ಇವಾಗ ಸಬ್ಸಿಡಿ ಕೊಡೋದು. 1 ವರ್ಷಕ್ಕೆ 2 ರೂಪಾಯಿ ಏನಾರ ಮಾಡ್ಕೋರಿ ನೀವು, ಎಷ್ಟು GB ನೆಟ್ ಯೂಸ್ ಮಾಡ್ಕೋರಿ. ಅವನು ಏನ್ ಮಾಡ್ತಾನಂದ್ರೆ ಜನರಿಗೆ ಏನ್ ಮಾಡ್ತಾನಂದ್ರೆ ಒಳಪಡಿಸಿ ಬಿಡ್ತಾನ.
ಅವಾಗ ಜನರು ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತಾರೆ. ಏನಂದ್ರೆ ಹೆಂಗೆ ಜಿಯೋ ಅಂತ ನೋಡಿ ಹಂಗೆ ಸ್ಟಾರ್ಲಿಂಕ್ ಅಂತಾರೆ. ಹೌದಲ್ರಿ, ನಿಮಗೆ ಇತ್ತೀಚೆಗೆ ಇನ್ನೊಂದು ಸುದ್ದಿ ಏನಪ್ಪ ಅಂದರೆ ಟ್ವಿಟ್ಟರನ್ನು ಯಾರು ಖರೀದಿ ಮಾಡ್ಯಾರ ಸರ್ ಅಂತ ಕೇಳಿದರೆ ನೆನಪಿಟ್ಕೋಬೇಕು ನಿನ್ನೆ ಆಗಿರ್ತಕ್ಕಂಥ ಸುದ್ದಿ ಎಲಾನ್ ಮಸ್ಕ್. ಸರ್, ಎಲಾನ್ ಮಸ್ಕ್ದ ಬಗ್ಗೆ ಭಾಳಷ್ಟು ನೋಡ್ಕೊಂಬಿಡ್ಬೇಕು. ಎಲಾನ್ ಮಸ್ಕ್ ಏನ್ರಿ ಸರ್ ಅಂತಂದರೆ ಏನು, ಯಾಕಂದ್ರೆ ಅವನ ಬಗ್ಗೆ ಸ್ಟೋರಿ ಬಂದತಿ ಅಂದರೆ ಅವನು ಹಿಂದೆ ಮುಂದೆ ನಾವು ನೋಡ್ಕೊಂಬಿಡ್ಬೇಕು. ಯಾಕಂದ್ರೆ ಅವನ ಬಗ್ಗೆನೇ ಕ್ವಶನ್ ಕೇಳ್ಬಿಡ್ತಾರೆ. ನೋಡ್ರಿ, ಇತ್ತೀಚೆಗೆ 143 ಉಪಗ್ರಹಗಳನ್ನು ಕಳಿಸಿದ ಭಾರತೀಯ ಅಲ್ಲ ಇಡೀ ಜಗತ್ತಿನ ಮತ್ತು ಅಮೆರಿಕದ ಏಕೈಕ ಖಾಸಗಿ ಸಂಸ್ಥೆ ಯಾವುದು ಅಂತಂದ್ರೆ ಸ್ಪೇಸ್ ಎಕ್ಸ್ ಅಂತ ಕರಿತೀವಿ. ಯಾವ ಎಕ್ಸ್? ಸ್ಪೇಸ್ ಎಕ್ಸ್ ಅಂತ ಕರಿತೀವಿ. ಇದರ ಕರ್ತೃ ಯಾರಂದ್ರೆ ಎಲಾನ್ ಮಸ್ಕ್. ಇತ್ತೀಚೆಗೆ ಈ ಟ್ವಿಟ್ಟರ್ ಅನ್ನುವಂತಹ ಖಾತೆಯನ್ನ ಐತಲ್ರಿ, ಇದನ್ನ ಅಷ್ಟೂ ಏನ್ ಮಾಡಿದ್ನ ಅಂತಂದ್ರೆ ಯಾರು ಪಡ್ಕೊಂಡ್ರು ಅಂದ್ರೆ ಎಲಾನ್ ಮಸ್ಕ್ ಏನ್ ಮಾಡ್ಕೊಂಡಂದ್ರೆ ಪಡ್ಕೊಂಡ. ಹೌದಲ್ರಿ, ಬಹಳ ಬೆರಿಕಿರಿ, ಬಹಳ ಬುದ್ಧಿವಂತ ಮನುಷ್ಯ ಆತ. ಹೌದಲ್ರಿ, ಇತ್ತಾಗ ನೋಡ್ರಿ 143 ಉಪಗ್ರಹಗಳನ್ನ ಕಳಿಸಿದ್ನ. ಇತ್ತಾಗ ಏನೈತೆ ಅಂದ್ರೆ ಈಗ ಹೆಂಗೆ ನಾವು KGF 2-3 ಈ ತರ ಫಿಲ್ಮ್ ನೋಡಕತ್ತೇವೆ ನೋಡು, ಹಂಗ ಅಂತರಿಕ್ಷ ಯಾನದೊಳಗೆ ಮಾಡ್ಬೇಕು. ಈಗ ಹೆಂಗ್ ಒಂದ್ 50 ಮಂದಿ ಕರ್ಕೊಂಡಕ್ಕೆವಲ್ಲ, ಹಂಗ ಏನ್ ಮಾಡ್ಬೇಕಂದ್ರೆ ಕರ್ಕೊಂಡು ಹೋಗಿ ಮಾಡ್ಬೇಕು. ಇಡೀ ಜಗತ್ತಿನೊಳಗೆ ಹಿಸ್ಟ್ರಿ ಬರಿಬೇಕು. ಆತ ಮನುಷ್ಯನ ಪ್ಲಾನ್ ಇದು. ನೋಡನ್ರಿ, ಬರುವ ದಿನಗಳಲ್ಲಿ ಅವೇನಾಕಪ್ಪ ಅಂದ್ರೆ ಆಗ್ಬೋದು, ಆಗ್ಲಿಕ್ಕೂ ಇಲ್ಲ. ಇತ್ತಾಗ ನಮ್ಮದು ಗಗನಯಾನ ಪ್ರಾಜೆಕ್ಟ್ ನಡೆಯಕತ್ತತಿ, ಚಂದ್ರಯಾನ 3 ಪ್ರಾಜೆಕ್ಟ್ ನಡೆಯಕತ್ತತಿ. ಇವೆಲ್ಲ ಏನಾಗ್ಬೇಕಂದ್ರೆ ಆಗ್ಬೇಕು, ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕು ಭಾರತ ದೇಶ ಅನ್ನೋದು ನಮ್ದು ಆಸೆ. ಓಕೆ, ಎಸ್ ಎಸ್. ಯಾರಪ್ಪ ಅಂದ್ರೆ ಎಲ್ಲಾ ಟೆಲಿಕಾಂ ಕಂಪನಿಗಳನ್ನ ಏನ್ ಮಾಡ್ತಂದ್ರೆ ನಿಯಂತ್ರಣ ಮಾಡೋದು ಯಾವ್ದ್ರಿ ಸರ್ ಅಂತಂದ್ರೆ TRAI ಅಂತ ಕರಿತೀವಿ, ಟೆಲಿವಿಷನ್ ರೆಗ್ಯುಲರಿಟಿ ಅಥಾರಿಟಿ ಆಫ್ ಇಂಡಿಯಾ. 1997 ಸ್ಥಾಪನೆ ಆಯಿತು. ಕೇಂದ್ರ ಕಚೇರಿ ನವದೆಹಲಿ ಒಳಗೈತಿ. ಕೇಂದ್ರ ಕಚೇರಿ ನವದೆಹಲಿ ಒಳಗೈತಿ. ಪ್ರಸ್ತುತ ಇವ್ರು ಯಾರಾದ್ರು ಅಂದ್ರೆ PD ವಗೇಲ, ರಾಮಸೇವಕ ಶರ್ಮಾ ಇವರೆಲ್ಲ ನಿವೃತ್ತವಾಗಿರ್ತಕ್ಕಂತಹ IAS ಅಧಿಕಾರಿಗಳು ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹೌದಲ್ರಿ, IAS ಅಧಿಕಾರಿಗಳು ಎಲ್ಲಾ ಟೆಲಿಕಾಂ ಕಂಪನಿಗಳನ್ನ ಏನ್ ಮಾಡುತ್ತ ಅಂದ್ರೆ ನಿಯಂತ್ರಣ ಮಾಡ್ಬೇಕು. ಯಾಕಂದ್ರೆ ನೋಡ್ರಿ, ಈಗ ನಾ ಬರ್ತಾನೆ 10 GB ನೆಟ್ ಫ್ರೀ ಕೊಡ್ತಾನೆ, ನಂದ ತೋರಿ ಸರ್ ಇಲ್ಲ. ಯಾಕಂದ್ರೆ ಈಗ 5G ಬರಾಕತಿ, 4G ಮುಗೀತೀಗ, 5G 5th generation ಬರಾಕತಿ, 4G ಮುಗೀತಿ. ಯಾವ ಅದರಿಂದ ಏನ್ ಲಾಭಗಳದಾವ? ಅದರಿಂದ ನಮ್ಮ ದೇಶಕ್ಕೆ ಏನಾಕ್ಕವ, ಏನಾದ್ರೂ ಹ್ಯೂಮನ್ಗೆ ಏನಾದ್ರೂ ಎಫೆಕ್ಟ್ ಐತೆ ಆ 5G ಬರುವುದರಿಂದ? ಅದನ್ನ ಏನ್ ಮಾಡೋಣಪ್ಪ ಅಂದ್ರೆ ಈ ಮಾಹಿತಿ ತಂತ್ರಜ್ಞಾನದೊಳಗೆ ಮುಂಬರುವಂತಹ ಪಾಠಿನೊಳಗೆ ತಿಳ್ಕೊಳ್ಳೋಣ. ಹೌದಲ್ರಿ, 5G ತಂತ್ರಜ್ಞಾನ, ನೆಟ್ ನ್ಯೂಟ್ರಾಲಿಟಿ, ಗೂಗಲ್ ಫಾರ್ ಇಂಡಿಯಾ, ಲೈಫ್ ಪೈ, ವೈಫೈ ಅಂತ ಬರ್ತಾವ, ಲೈಟ್ ಫಿಡಿಲಿಟಿ, ವೈರ್ಲೆಸ್ ಫಿಡಿಲಿಟಿ, ನೆಕ್ಸ್ಟ್ OFC ಆಪ್ಟಿಕಲ್ ಫೈಬರ್ ಅಂತ ಬರ್ತಾವ. ಇವುಗಳನ್ನೆಲ್ಲ ಏನ್ ಮಾಡೋಣಪ್ಪ ಅಂದ್ರೆ ಡೇ ಒಂದಿಂದ ಏನ್ ಮಾಡೋಣ ಅಂತಂದ್ರೆ ಕಲೀನಂತ. ನೆಕ್ಸ್ಟ್ ಕ್ಲಾಸಿನೊಳಗೆ ಏನ್ ಮಾಡ್ತೇನಪ್ಪ ಅಂತಂದ್ರೆ ಇದ್ರ ಮುಂದಿನ ಚಾಪ್ಟರ್ ತರ್ತಾನಿ. ಅದಕ್ಕೆ ನಿಮಗೆ ಏನಾದ್ರೂ ಸರ ಇದ್ರಾಗ ಡೌಟ್ ಐತಿ ಚಾಪ್ಟರ್ ಒಳಗ ಅಂತಂದ್ರೆ ನಾ ಮಧ್ಯಕ್ಕೆ ಹೇಳ್ಬಿಟ್ಟನಿ. ಏನಪ್ಪ ಅಂತಂದ್ರೆ ನಂದು ಟೆಲಿಗ್ರಾಮ್ ಚಾನಲ್ ಐತಿ. ಯಾವ್ದ್ರಿ ಸರ ಅಂತಂದ್ರೆ ಶರಣಪ್ಪ ಅನ್ನಿಗೇರಿ, ಶರಣಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿ ಅನ್ನೋದು ಏನೈತಪ್ಪ ಅಂತಂದ್ರೆ ಟೆಲಿಗ್ರಾಮ್ ಚಾನಲ್ ಐತಿ. ಟೆಲಿಗ್ರಾಮ್ ಚಾನಲ್ ಒಳಗೆ ನಿಮಗೆ ಏನೋ ಡೌಟ್ ಬಂದ್ರೆ ಏನ್ ಮಾಡ್ಬೋದಪ್ಪ ಅಂದ್ರೆ ಕೇಳ್ಬೇಕು. ನೆಕ್ಸ್ಟ್ ಸರ ನಮ್ಗೆ ಅಷ್ಟೂ ನೀ ಕಾನ್ಸೆಪ್ಟ್ ತಿಳಿಲಿಲ್ಲ ಅಂತಂದ್ರೆ 8618878324 ಯಾವ ನಂಬರ್ಗೆ, ಈ ನಂಬರ್ ಕಾಲ್ ಮಾಡೋದು ಅಥವಾ ಮೆಸೇಜ್ ಮಾಡೋದ್ರ ತಿಳ್ಕೊಬೇಕು. ಸರ್ ನಾನು ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಕ್ಲಾಸ್ ನಾನು ನೋಡ್ಕೋಬೇಕ್ರಿ ಸರ ಅಂತಂದ್ರೆ ಶರಣಪ್ಪ ಅನ್ನಿಗೇರಿ ಇಸ್ರೋ ಅಂತ ಹೇಳ್ರಿ. ಶರಣಪ್ಪ ಅನ್ನಿಗೇರಿ ಇಸ್ರೋ ಅಂತ ಹೊಡ್ರಿ. ಶರಣಪ್ಪ ಅನ್ನಿಗೇರಿ ಇಸ್ರೋ ಅಂತ ಹೊಡೆದ್ರಿ ಅಂತಂದ್ರೆ ನನ್ನ ಕ್ಲಾಸ್ಗಳು ಬರ್ತಾವ. ನನ್ನ ಕ್ಲಾಸ್ಗಳು ಯಾವ ಮಾಡೇನಿ ಇಷ್ಟು ದಿನ, ಸುಮಾರು ಕ್ಲಾಸ್ಗಳನ್ನ ಮಾಡೇನಿ. ನೀವೇನ್ ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು. ನೀವ್ ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಿ ನಾನು ಅಷ್ಟು ಕ್ಲಾಸಸ್ಗಳನ್ನ ಬರುವ ದಿನಗಳಲ್ಲಿ ತರ್ತೇನಿ, ಓನ್ಲಿ ಆನ್ ಟೆಕ್ನಾಲಜಿ. ಇವತ್ತು ಏನೋ ಒಂದು ರಾಕೆಟ್ ಬಿಡುಗಡೆ ಆದ್ರೂ ತರದ, ಒಂದು ಕ್ಷಿಪಣಿಗಳ ಬಿಡುಗಡೆ ಆದ್ರೂ ತಗದ. ಓಕೆ, ನಿಮ್ಗೆಲ್ಲ ಒಳ್ಳೇದಾಗಲಿ. ಇನ್ನೊಮ್ಮೆ ಮಗದೊಮ್ಮೆ ಕೇಳ್ಕೊಂತೀನಿ, ವಿಶ್ವ ದರ್ಶನ ಕರಿಯರ್ ಅಕಾಡೆಮಿಯಲ್ಲಿ 28ನೇ ತಾರೀಕಿಗೆ ಮುಗಿಬೇಕಾಗಿರ್ತಕ್ಕಂತಹ 28ನೇ ಸ್ಟಾರ್ಟ್ ಆಗಿರ್ತಕ್ಕಂಥ ಬ್ಯಾಚು ಆಲ್ರೆಡಿ 100 ವಿದ್ಯಾರ್ಥಿಗಳು ಫುಲ್ ಆಗ್ಯಾರ. ಮತ್ತು 10ನೇ ತಾರೀಕಿಗೆ ಒಂದು ಹೊಸ ಬ್ಯಾಚ್ ಅನ್ನು ಏನ್ ಮಾಡಕತ್ತೇವೆ ಅಂದ್ರೆ ತಯಾರು ಮಾಡಕತ್ತೇವಿ, ಓನ್ಲಿ 100 ವಿದ್ಯಾರ್ಥಿಗಳಿಗೆ ಮಾತ್ರ. ಆದ ಕಾರಣದಿಂದ ಇಡೀ ಕರ್ನಾಟಕದ ಜನತೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು. ಇದರ ಜೊತೆಗೆ ಮತ್ತೆ ಯಾರು ಸಂತೋಷ್ ಲಾಡ್ ಫೌಂಡೇಶನ್ ಒಳಗೆ ರಿಜಿಸ್ಟ್ರೇಷನ್ ಆಗಿರ್ತಾರೋ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಸಂತೋಷ್ ಸರ್ ಹೇಳಿದ್ರಂಗ 50% ರಿಯಾಯಿತಿ ದರದಲ್ಲಿ ಕ್ಲಾಸ್ಗಳನ್ನ ಕೊಡಕತ್ತೇವಿ.
ಆ ಒಂದು ಉದ್ದೇಶಕ್ಕಾಗಿ ನೀವು ಇಲ್ಲಿ ಯಾರು ಕ್ಲಾಸ್ ಮಾಡಿರ್ತಾರೋ ಎಲ್ಲಾ ಟೀಚರ್ಸ್ ಅಲ್ಲೇ ಇರ್ತಾರ, ಅದರ ಸದುಪಯೋಗವನ್ನ ಪಡಿಸ್ಕೋಬೇಕು. ಬೇಗನೆ ಧಾರವಾಡಕ್ಕೆ ಬಂದು ಅಡ್ಮಿಷನ್ ಮಾಡ್ಕೋಬೇಕು. ಅಥವಾ ಸರ್ ದೂರದೇವಿ ಅಂತಂದ್ರೆ ನೀವು ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ನಮ್ಮ ನಂಬರ್ ಸಿಗುತ್ತೆ, ನಂಬರ್ಗೆ ಕಾಲ್ ಮಾಡಿ ನೀವು ನಿಮ್ಮ ಹೆಸರನ್ನು ನೋಂದಾಯಿಸಬೇಕು. ನೋಡ್ರಿ ಈಗ ಆಲ್ರೆಡಿ 28 ಸುಮಾರು 12 ದಿನಗಳ ಕಾಲ ಮಾತ್ರ ಇರ್ತದೆ, ಬೇಗನೆ ಮಾಡಿಸುವುದರಿಂದ ನಿಮಗೆ ಏನಕ್ಕಂತಂದ್ರೆ ಅನುಕೂಲ ಆಗುತ್ತೆ. ಓಕೆ, ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು.